ಸೊ ಎಲ್ರಿಗೂ ನಮಸ್ಕಾರ ನಾವು ಆಲ್ರೆಡಿ ಡಿಸ್ಕಶನ್ ಮಾಡ್ತಾ ಇದ್ವಿ ಪಾಲಿಟಿ ಸಬ್ಜೆಕ್ಟ್ ಬಗ್ಗೆ ಸೊ ಆಲ್ರೆಡಿ ಎರಡು ಕ್ಲಾಸಸ್ ಆಗಿದೆ ಸೊ ಆ ಎರಡು ಕ್ಲಾಸಸ್ ಗಳನ್ನ ನೋಡ್ಕೊಂಡು ಈ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ರಿ ನೋಡ್ರಿ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ನೋಡ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಸೊ ಇದ್ರಲ್ಲಿ ಪಾಲಿಟಿ ಸಬ್ಜೆಕ್ಟ್ ಅಂದ ತಕ್ಷಣ ಆರ್ಟಿಕಲ್ಸ್ ನೆನ್ಪಿಟ್ಕೊಳ್ಳೋದು ಆಯೋಗ ನೆನ್ಪಿಟ್ಕೊಳ್ಳೋದು ಇವೆಲ್ಲ ಏನು ಅಷ್ಟೊಂದೇನು ಕಷ್ಟ ಆಗಂಗಿಲ್ಲ ಈಸಿ ಆಗಿರ್ತೈತಿ ಸೊ ಏನಂತ ಹೇಳಿದ್ರೆ ಕ್ಲಾಸ್ ಗಳನ್ನ ಕರೆಕ್ಟ್ ಆಗಿ ಕೇಳ್ಕೋಬೇಕು ಆಮೇಲೆ ಪಾಯಿಂಟ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು ಆಮೇಲೆ ಆಯಾ ಸಬ್ಜೆಕ್ಟ್ ಅಂತ ಬಂದಾಗ ಆಯಾ ಟಾಪಿಕ್ ಅಂತ ಬಂದಾಗ ಸೊ ನನ್ನ ಕ್ವಶನ್ ಗಳನ್ನ ಏನ್ ಕೇಳ್ತಾರ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಮಿಸ್ ಮಾಡಕ್ ಹೋಗ್ಬೇಡ್ರಿ ಫುಲ್ ಕ್ಲಾಸ್ ಕಂಪ್ಲೀಟ್ ಆಗೋವರೆಗೂ ನೋಡ್ರಿ ಅದೇ ತರ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸೊ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಕಷ್ಟ ಇತ್ತು ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ ಸೊ ನಾನು ಆ ಟಾಪಿಕ್ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡಿ ಸೊ ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ರಿ ಮರ್ಯಕ್ ಹೋಗ್ಬೇಡ್ರಿ ಯಾರಿಗೂ ಕಷ್ಟ ಆಗ್ತಿದೆ ಅಂತಂದು ಅನ್ಕೋಕ್ ಹೋಗ್ಬೇಡ್ರಿ ಕ್ಲಾಸಸ್ ಗಳನ್ನ ನೋಡ್ತಾ ಹೋಗ್ರಿ ಆರಾಮಾಗಿ ಈಸಿ ಆಗಿ ಅರ್ಥ ಆಗ್ತಾ ಹೋಗುತ್ತೆ ನೋಡ್ರಿ ನಾವು ಆಲ್ರೆಡಿ ಡಿಸ್ಕಶನ್ ಮಾಡ್ತಾ ಇದ್ವಿ ಲಾಹೋರ್ ಅಧಿವೇಶನ ಡಿಸ್ಕಶನ್ ಮಾಡಿದ್ವಿ ಅದಾದ ನಂತರ ಇರ್ಬಿನ್ ಘೋಷಣೆ ಬಗ್ಗೆ ಮಾಡಿದ್ವಿ ಕಾನೂನು ಭಂಗ ಚಳವಳಿ ಇವೆಲ್ಲ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರಂತ ಹೇಳಿದ್ರೆ ಬ್ರಿಟಿಷರು ಸೊ ನಮ್ ಭಾರತಕ್ಕೆ ಏನಂತಂದು ಹೇಳಿದ್ರೆ ಆಲ್ರೆಡಿ ನಮ್ ಭಾರತ ದೇಶದೊಳಗ ಹೋರಾಟಗಳು ನಡೀತಾ ಇರ್ತವ ಸತ್ಯಾಗ್ರಹಗಳು ನಡೀತಾ ಇರ್ತವ ಸೊ ಅದಕ್ಕೋಸ್ಕರ ಬ್ರಿಟಿಷರು ಏನ್ ಮಾಡ್ತಾರ ಇವ್ರಿಗೆ ಸೊ ಏನಾದ್ರು ಒಂದು ಕೊಡುಗೆಯನ್ನ ನೀಡಬೇಕು ಆಮೇಲೆ ಇವರು ಸೈಲೆಂಟ್ ಆಗ್ತಾರ ಹೇಳಿ ಬ್ರಿಟಿಷರ್ ಏನ್ ಮಾಡ್ತಾರ ಅದು ವೈಸ್ರಾಯ್ ಇರ್ವಿನ್ ಏನ್ ಮಾಡ್ತಾರ ಲಾರ್ಡ್ ಇರ್ವಿನ್ ಇದ್ದಾವ ಒಂದ್ ಘೋಷಣೆಯನ್ನ ಕೂಗ್ತಾನ ಸೊ ಏನಂತ ಹೇಳಿದ್ರೆ ನಿಮ್ಗೆ ಸಂವಿಧಾನವನ್ನ ರಚನೆ ಮಾಡೋಕೆ ನಾನು ಒಂದ್ ಸಮಿತಿಯನ್ನ ಅನುವ್ ಮಾಡ್ಕೊಡ್ತೀನಿ ಪರ್ಮಿಷನ್ ಕೊಡ್ತೀನಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸೈಮನ್ ಆಯೋಗ ಬಂದಿರತ್ತಲ್ಲ ಈ ಸೈಮನ್ ಆಯೋಗ ಕೆಲವು ಶಿಫಾರಸುಗಳನ್ನ ಮಾಡಿರ್ತಾನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಈ ಸೈಮನ್ ಆಯೋಗದ ಶಿಫಾರಸುಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ರೀ ನಿಮ್ಗೆ ಸಂವಿಧಾನ ಕೊಡೋದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಸೊ ಏನಂತ ಹೇಳಿದ್ರೆ ನೀವೆಲ್ಲರೂ ಬ್ರಿಟನ್ ಬರ್ರಿ ಇಂಗ್ಲೆಂಡ್ ದೇಶಕ್ಕೆ ಬರ್ರಿ ಸೊ ಅಲ್ಲಿ ಏನಂತ ಹೇಳಿದ್ರೆ ಸಭೆಗಳನ್ನ ಸೇರೋಣ ಅಂತ ಹೇಳ್ತಾನೆ ಅವುಗಳನ್ನ ನಾವೇನಂತ ಕರಿತೀವಿ ದುಂಡು ಮೇಜಿನ ಸಭೆಗಳು ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ದುಂಡು ಮೇಜಿನ ಸಭೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಸೊ ಏನೇನು ಇಂಪಾರ್ಟೆನ್ಸ್ ಇದ್ರಲ್ಲಿ ಅನ್ನೋದನ್ನ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ನೋಡ್ರಿ ದುಂಡು ಮೇಜಿನ ಸಭೆಗಳು ಎಲ್ಲಿಂದ ಎಲ್ಲಿಂದ ನಡೀತವೆ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತರಿಂದ ಮೂವತ್ತೆರಡರವರೆಗೂ ನಡೀತಾವ ಟೋಟಲ್ ಆಗಿ ಮೂರು ಸಭೆಗಳು ನಡೀತವ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ ದುಂಡು ಮೇಜಿನ ಸಭೆಗಳು ಯಾಕಪ್ಪಾ ಅಂತ ಹೇಳಿದ್ರೆ ಭಾರತದ ರಾಜಕೀಯ ಸಮಸ್ಯೆ ಪರಿಹಾರವನ್ನ ಕೊಡಕ ನಮ್ ರಾಜಕೀಯವಾಗಿ ಏನಂತಂದು ಹೇಳಿದ್ರೆ ಸಮಸ್ಯೆಗಳು ಏನಾಗಿರ್ತಾವಲ್ಲ ಪರಿಹಾರ ಹುಡ್ಕೋಣ ಹೇಳಿ ಇದನ್ನ ಕರಿತಾರ ಸೊ ಅದ್ರ ಉದ್ದೇಶ ಇದಾಗಿರತ್ತ ಸೊ ಇದನ್ನ ನೆನ್ಪಿಟ್ಕೋಬೇಕಾಗತ್ತ ನೆಕ್ಸ್ಟ್ ನೋಡ್ರಿ ಸೊ ಮುದುಂಡು ಮೇಜಿನ ಸಭೆಗಳ ಉದ್ದೇಶ ಏನೇನು ಏನು ಒಂದು ಸಂವಿಧಾನವನ್ನ ರಚಿಸ್ಬೇಕಂತಂದ್ರೆ ನಮ್ ಭಾರತದವರ ಅಂತಿರ್ತಾರ ಸೊ ಸಂವಿಧಾನ ರಚನೆ ಮಾಡಾಕ ಒಂದ್ ಸಮಿತಿಯನ್ನ ರಚನೆ ಮಾಡಕ್ ನಾ ಪರ್ಮಿಷನ್ ಕೊಡ್ತೇನೆ ಬರ್ರಿ ಅಂತ ಹೇಳ್ತಾನೆ ಆಮೇಲೆ ಒಕ್ಕೂಟವನ್ನ ರಚನೆ ಮಾಡ್ಬೇಕಂತಂದು ಹೇಳಿ ಬಿಟ್ಟಿರ್ತಾರೆ ಆಮೇಲೆ ಟೋಟಲ್ ಅಂತಂದ್ ಹೇಳಿದ್ರೆ ಹಲವಾರು ದೇಶೀಯ ಸಂಸ್ಥಾನಗಳು ಬ್ರಿಟನ್ ಪ್ರದೇಶಗಳು ಇರ್ತಾವಲ್ಲ ಸೊ ಏನಂತ ಹೇಳಿದ್ರೆ ಒಂದು ಒಕ್ಕೂಟವನ್ನ ರಚನೆ ಮಾಡ್ಬೇಕು ಆಮೇಲೆ ಶಾಸಕಾಂಗವನ್ನ ಏನಂತ ಹೇಳಿದ್ರೆ ರಚನೆ ಮಾಡ್ಬೇಕು ಶಾಸಕಾಂಗ ಈಗ ಅದಾವಲ್ಲ ಶಾಸಕಾಂಗ ಲೋಕಸಭಾ ರಾಜ್ಯಸಭಾ ಅಂತ ಇದಾವಲ್ಲ ಸೊ ಆತರ ಏನಂತ ಹೇಳಿದ್ರೆ ಸರ್ಕಾರವನ್ನ ರಚನೆ ಮಾಡ್ಬೇಕು ಆ ಸರ್ಕಾರದ ಹೊಣೆ ಏನಂತ ಹೇಳಿದ್ರೆ ಶಾಸಕಾಂಗಕ್ಕಿರ್ಬೇಕು ಆಡಳಿತ ಎಲ್ಲ ನಮ್ಮ ಭಾರತ ದೇಶಕ್ಕೆ ಒಪ್ಪಿಸ್ರಿ ಅಂತ ಹೇಳಿ ಆಮೇಲೆ ಆಂತರಿಕ ವಿಷಯಗಳಲ್ಲಿ ಪ್ರಾಂತೀಯಗಳಿಗೆ ಸ್ವಾಯತ್ತತೆಯನ್ನು ನೀಡಬೇಕು ಅಂದ್ರೆ ಪ್ರಾಂತ್ಯಗಳಿಗೆ ಏನಂತ ಹೇಳಿದ್ರೆ ಹೆಚ್ಚಿನ ಅಧಿಕಾರವನ್ನ ನೀಡಬೇಕು ಹೇಳಿ ಡಿಸ್ಕಷನ್ ಮಾಡೋದ್ರ ಬಗ್ಗೆ ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಭಾರತೀಯರು ಕೆಲವು ಮನವಿಗಳನ್ನ ಬ್ರಿಟಿಷರ್ ಮುಂದಿಡ್ತಾರೆ ಅವಾಗ ದುಂಡು ಮೇಜಿನ ಸಭೆಗಳನ್ನ ಅವರು ಕರೀತಾರ ನೋಡ್ರಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಹೇಳಿ ಮೊದಲ ದುಂಡು ಮೇಜಿನ ಸಮ್ಮೇಳನ ಇದು ಯಾವಾಗ ನಡೆಯುತ್ತಂತಂದ್ರೆ ಹತ್ತೊಂಬತ್ ನೂರ ಮೂವತ್ತರಲ್ಲಿ ನಡೆಯುತ್ತೆ ಹತ್ತೊಂಬತ್ ನೂರ ಮೂವತ್ತು ನವಂಬರ್ ಅಲ್ಲಿ ನವಂಬರ್ ತಿಂಗಳಿಂದ ಹತ್ತೊಂಬತ್ ನೂರ ಮೂವತ್ತೊಂದು ಜನವರಿ ತಿಂಗಳವರೆಗೂ ನಡೆಯುತ್ತೆ ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ರಿ ಹತ್ತೊಂಬತ್ತು ನೂರ ಮೂವತ್ತು ನವೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಸೊ ಇದು ಎಲ್ಲಿ ನಡೆಯುತ್ತೈತೆ ಅಪ್ಪ ಅಂತ ಹೇಳಿದ್ರೆ ಜೇಮ್ಸ್ ಅರಮನೆಯಲ್ಲಿ ಎಲ್ಲಿ ನಡೀತೈತಿ ಲಂಡನ್ನಿನ ಜೇಮ್ಸ್ ಅರಮನೆಯಲ್ಲಿ ನಡೆಯುತ್ತೆ ಸೊ ಇದರಲ್ಲಿ ಅಂಬೇಡ್ಕರ್ ಅವರು ಜೈಕರ್ ಎಂ ಮಾಳ್ವಿಯ ತೇಜ್ ಬಹದ್ದೂರ್ ಸಪ್ರು ಸೊ ಶ್ರೀನಿವಾಸ್ ಶಾಸ್ತ್ರಿ ಮೊಹಮ್ಮದ್ ಶಫಿ ಮಿರ್ಜಾ ಇಸ್ಮಾಯಿಲು ಇವ್ರ ಕರ್ನಾಟಕದಿಂದ ಮೈಸೂರು ಮಿರ್ಜಾ ಇಸ್ಮಾಯಿಲು ಮೊಹಮ್ಮದ್ ಅಲಿ ಜಿನ್ನಾ ಈ ತರ ಏನಂತ ಹೇಳಿದ್ರೆ ಎಂಬತ್ತೊಂಬತ್ತು ಪ್ರತಿನಿಧಿಗಳು ಅಟೆಂಡ್ ಆಗಿರ್ತಾರೆ ಈ ದುಂಡು ಸಮ್ಮೇಳನವನ್ನ ಎಂಬತ್ತೊಂಬತ್ತು ಪ್ರತಿನಿಧಿಗಳು ಅಟೆಂಡ್ ಆಗಿರ್ತಾರೆ ತುಂಬಾ ಇಂಪಾರ್ಟೆಂಟ್ ಏನೊಂದು ಕಾಂಗ್ರೆಸ್ ಅಟೆಂಡ್ ಆಗಿರಂಗಿಲ್ಲ ಕಾಂಗ್ರೆಸ್ ಏನಂತ ಹೇಳಿದ್ರೆ ದುಂಡು ಮೊದಲನೇ ದುಂಡು ಮೇಜು ಸಮ್ಮೇಳನವನ್ನ ಅಟೆಂಡ್ ಆಗಿರಂಗಿಲ್ಲ ಇದನ್ನ ನೀವು ನೆನ್ಪಿಟ್ಕೋಬೇಕು ಸೊ ಇಲ್ಲಿ ಏನೇನು ಚರ್ಚೆ ಮಾಡ್ಲಾಯ್ತು ಅಂತ ಹೇಳಿದ್ರೆ ಭಾರತಕ್ಕೆ ಒಕ್ಕೂಟದ ರಚನೆ ಬಗ್ಗೆ ಚರ್ಚೆ ಮಾಡಾಯ್ತು ಸೊ ಭಾರತಕ್ಕೆ ಒಂದು ಒಕ್ಕೂಟದ ರಚನೆಯನ್ನ ಆಮೇಲೆ ಪ್ರಾಂತ್ಯಗಳಿಗೆ ಸ್ವರಾಜ್ಯ ಸ್ಥಾಪನೆ ಮಾಡೋಕೆ ಪ್ರಾಂತ್ಯಗಳಿಗೆ ಏನಂತ ಹೇಳಿದ್ರೆ ಹೆಚ್ಚಿನ ಸ್ವಾಯತ್ತತೆಯನ್ನ ಕೊಡೋಕೆ ಸ್ವರಾಜ್ಯನ್ನ ಸ್ಥಾಪನೆ ಮಾಡೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ಲಾಯ್ತು ಬಟ್ ಆದ್ರೆ ನೋಡ್ರಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಬೇರೆ ಬೇರೆ ವಾದಗಳನ್ನ ಮಂಡಿಸ್ತಾರ ನೋಡ್ರಿ ದೇಶೀಯ ರಾಜಗರು ಏನ್ ಹೇಳ್ತಾರಂತ ಹೇಳಿದ್ರೆ ಒಕ್ಕೂಟವನ್ನ ರಚಿಸ ಮಾಡಕ್ ಹೋಗ್ಬೇಡ್ರಿ ಒಕ್ಕೂಟ ಏನಂತ ಹೇಳಿದ್ರೆ ದೇಶೀಯ ರಾಜರಿಂದ ಏನ್ ಬಂದಿರ್ತಾರಲ್ಲ ದೇಶೀಯ ರಾಜರಿಂದ ಏನ್ ಪ್ರತಿನಿಧಿಗಳು ಬಂದಿರ್ತಾರಲ್ಲ ಅವ್ರೇನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ನಮ್ಗೆ ಒಕ್ಕೂಟ ಸರ್ಕಾರ ಬೇಡ ಒಕ್ಕೂಟ ಸರ್ಕಾರ ಮಾಡಿದ್ರೆ ನಮ್ಮ ದೇಶೀಯ ರಾಜರಿಗೆ ಧಕ್ಕೆ ಆಗತ್ತ ಅಂತ ವಾದ ಮಾಡ್ತಾರ ಆಮೇಲೆ ಮುಸ್ಲಿಂ ಪ್ರತಿನಿಧಿಗಳು ಮೊಹಮ್ಮದ್ ಅಲಿ ಜಿನಾ ಅಂತ ಇರ್ತಾರಲ್ಲ ಮುಸ್ಲಿಂ ಪ್ರತಿನಿಧಿಗಳು ಏನ್ ಮಾಡ್ತಾರಂತ ಹೇಳಿದ್ರೆ ನಮ್ಗೆ ಪ್ರತ್ಯೇಕ ಮತೀಯ ಬೇಕು ಪ್ರತ್ಯೇಕ ಮತೀಯ ಪ್ರಾತಿನಿಧ್ಯ ಬೇಕು ಅಂತ ಹೇಳ್ತಾರೆ ಅಂದ್ರೆ ಪ್ರತ್ಯೇಕವಾದ ರಾಷ್ಟ್ರದ ಬೇಡಿಕೆನೇ ಇವ್ರ ಮುಂದೆ ಇರುತ್ತೆ ಸೊ ಪ್ರತ್ಯೇಕವಾಗಿ ನಮ್ಗೆ ಮತೀಯದ ಆಧಾರದ ಮೇಲೆ ನಮ್ ಪ್ರಾತಿನಿಧ್ಯವನ್ನ ಕೊಡ್ರಿ ರಿಸರ್ವೇಶನ್ ಅನ್ನ ಕೊಡ್ರಿ ಅಂತಂದಿ ನೋಡಿ ನೋಡ್ರಿ ಅಂಬೇಡ್ಕರ್ ಅವರು ಸೊ ಇವ್ರು ಕೂಡ ಏನ್ ಅಂತಂದ ಹೇಳಿದ್ರೆ ಒಂದು ವಾದವನ್ನ ಮಂಡಿಸ್ತಾರೆ ಏನಂತ ಹೇಳಿದ್ರೆ ಹರಿಜನರಿಗೆ ಸೊ ಹರಿಜನರಿಗೆ ಹಿಂದುಳಿದ ಜನರಿಗೆ ಏನಿರ್ತಾರಲ್ಲ ಹರಿಜನರಿಗೆ ನಮಗೂ ಕೂಡ ಪ್ರತ್ಯೇಕ ಮತಕ್ಷೇತ್ರ ಕೊಡುವಂತೆ ಬೇಡಿಕೆಯನ್ನ ಇಡ್ತಾರೆ ಈ ತರ ಏನಂತ ಹೇಳಿದ್ರೆ ಬೇರೆ ಬೇರೆ ವಾದಗಳು ಬಂದಾಗ ಬೇರೆ ಬೇರೆ ಬೇಡಿಕೆಗಳಂತ ಬಂದಾಗ ಸೊ ಯಾರ ಹತ್ರನೂ ಒಮ್ಮತ ಆಗಂಗಿಲ್ಲ ಸೊ ಎಲ್ರು ಏನಂತಂದ್ರೆ ಒಪ್ಪಂಗಿಲ್ಲ ಅದಕ್ಕೋಸ್ಕರ ಏನಾಗತ್ತ ಈ ಸಮ್ಮೇಳನ ವಿಫಲ ಆಗತ್ತ ಇಷ್ಟ ನೆನ್ಪಿಟ್ಕೊಡ್ರಿ ವಿಫಲ ಆಗತ್ತ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ವಿಫಲ ಆಗುತ್ತೆ ಯಾರು ಏನೇನ್ ಬೇಡ್ತಾರ ಅಂದ್ರೆ ಆಮೇಲೆ ಯಾವಾಗ ಅಂತ ಹೇಳಿ ನೆನ್ಪಿಟ್ಕೋಬೇಕಾಗತ್ತೆ ಸೊ ಇದಾದ ನಂತರ ನೋಡ್ರಿ ಗಾಂಧಿ ಒಪ್ಪಂದ ಆಗತ್ತ ಇದಾದ ನಂತರ ಗಾಂಧಿ ಇರ್ವಿನ್ ಒಪ್ಪಂದ ಆಗತ್ತ ಯಾವ ಟೈಮಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗತ್ತೆ ಸೊ ಇದು ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಯಾರು ಅಟೆಂಡ್ ಆಗಿರಂಗಿಲ್ಲ ಕಾಂಗ್ರೆಸ್ ನಾಯಕರೇನಂತ ಹೇಳಿದ್ರೆ ಯಾರು ಅಟೆಂಡ್ ಆಗಿರಲ್ಲ ಕಾಂಗ್ರೆಸ್ ಅನ್ನ ಮನೋವೊಲಿಸಿ ಏನಂತ ಹೇಳಿದ್ರೆ ದುಂಡು ಮೇಜಿನ ಸಮ್ಮೇಳನಕ್ಕೆ ಕರ್ಕೊಂಡ್ ಬರ್ರಿ ಹೇಳಿ ಗಾಂಧೀಜಿ ಅವ್ರ ಜೊತೆ ವಯಸ್ ಇರ್ವಿನ್ ಏನ್ ಮಾಡ್ತಾನಂತ ಹೇಳಿದ್ರೆ ಮಾತುಕತೆಗೆ ಅವ್ರನ್ನ ಆಹ್ವಾನ ಮಾಡ್ತಾನ ಸೊ ಅದಕ್ಕೋಸ್ಕರ ಇವ್ರು ಏನ್ ಅಂತಂದ್ರೆ ಹೇಳಿದ್ರೆ ಗಾಂಧೀಜಿಯವರು ಫೆಬ್ರವರಿ ಹದಿನೇಳನೇ ತಾರೀಕು ಹತ್ತೊಂಬತ್ ನೂರ ಗಾಂಧೀಜಿಯವರು ಬ್ರಿಟನ್ ಪ್ರಧಾನಿ ಏನಂತ ಹೇಳಿದ್ರೆ ಬ್ರಿಟನ್ ಇದಕ್ ಹೋಗ್ತಾರ ಬ್ರಿಟನ್ ಹೋಗಿ ಎಲ್ಲಿ ಏನ್ ಅಂತ ಹೇಳಿದ್ರೆ ವೈಸ್ ರಾಯ್ ಮೀಟ್ ಆಗ್ತಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವೈಸ್ ರಾಯರ್ ಅನ್ನ ಮೀಟ್ ಆಗ್ತಾರ ಇವರು ಗಾಂಧೀಜಿಯವರು ಫೆಬ್ರವರಿ ಹದಿನೇಳನೇ ತಾರೀಕು ಸೊ ಇದು ಮೀಟ್ ಆಗಿದ್ ಏನಾಗತ್ತಂತ ಹೇಳಿದ್ರೆ ಆವಾಗಿನ ಬ್ರಿಟನ್ ಪ್ರಧಾನಿ ಚರ್ಚಿಲ್ ಗೆ ವಿನ್ಸ್ಟನ್ ಚರ್ಚಿಲ್ ಏನಿರ್ತಾರ ಅವ್ನಿಗೆ ಫುಲ್ ಶಾಕ್ ಆಗುತ್ತೆ ಏನಪ್ಪಾ ಇವ್ರ ಗಾಂಧೀಜಿಯವರು ಬಂದ್ ಹಿಂಗ್ ಮೀಟ್ ಆಗ್ತಿದಾರ ಆಮೇಲೆ ವೈಸ್ ರಾಯ್ ಇದ್ದವನು ಸೊ ಯಾರೋ ಒಬ್ಬನಿಗೆ ಮೀಟ್ ಆಗ್ತಿದನಲ್ಲ ಗಾಂಧೀಜಿಗ್ ಮೀಟ್ ಆಗ್ತಿದ್ದಾನಲ್ಲ ಹೇಳಿ ಒಂದು ಹಿಯಾಳಿಸುವ ಮಾತುಗಳನ್ನ ಹೇಳ್ತಾನೆ ಸೊ ಈತ ಇಬ್ನೊಬ್ಬ ಗಾಂಧೀಜಿ ಒಬ್ಬ ಒಂದ ಕಾಲದಲ್ಲಿ ವಕೀಲ ಇದ್ದ ಏನಿದ್ದ ಒಂದ್ ಕಾಲದಲ್ಲಿ ವಕೀಲ ಇದ್ದ ಸೊ ಇವ್ ನೋಡಿದ್ರೆ ಇವಾಗ ಅರಬೆತ್ತೆಲೆಯಾಗಿ ದೊರೆಯ ಪ್ರತಿನಿಧಿ ಅಂತ ವೈಸ್ರಾಯನ ಮೀಟ್ ಆಗ್ತಿದ್ದಾನ ಅಂದ್ರೆ ಭಾರತದ ಪ್ರತಿನಿಧಿಯಾಗಿ ವೈಸ್ರಾಯನ್ನ ಮೀಟ್ ಆಗ್ತಿದ್ದಾನ ಅದು ಅರಮನೆಗೆ ಬಂದು ಚರ್ಚೆ ಮಾಡ್ತಿದ್ದಾರ ವೈಸ್ರಾಯನ್ ಜೊತೆಗೆ ಹೇಳಿ ಗಾಂಧೀಜಿ ಅವ್ರಿಗೆ ಏನ್ ಅಂತ ಹೇಳಿದ್ರೆ ಮೂದಲ್ಸ್ತಾನ ಅಂತಂದ ಹೇಳಿದ್ರೆ ಅಸಹ್ಯ ಮಾಡ್ತಾನ ನೋಡ್ರಿ ಅದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಿಲ್ಲ ಬಟ್ ಆದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಇದ್ರ ಏನೇನ್ ಶಿಫಾರಸುಗಳು ಏನೇನಿದಾವ ಅಂತ ಹೇಳಿ ಇವ್ರೇನ್ ಹೇಳ್ತಾರ ಹೇಳ್ತಾರಂತಂದ ಹೇಳಿದ್ರೆ ಸೊ ಕಾನೂನು ಭಂಗ ಚಳವಳಿಯಲ್ಲಿ ಹೇಳಿದ್ರೆ ತಂದಿರ್ತಾರಲ್ಲ ಕಾನೂನು ಭಂಗ ಚಳವಳಿ ಏನ್ ಮಾಡ್ತಿರ್ತಾರಲ್ಲ ಆ ಟೈಮ್ ಅಲ್ಲಿ ಕೆಲವು ಲಾಸ್ ಗಳನ್ನ ತಂದಿರ್ತಾರ ರೂಲ್ಸ್ ಗಳನ್ನ ಮಾಡಿರ್ತಾರ ಬ್ರಿಟಿಷರು ಅವುಗಳನ್ನೆಲ್ಲ ಏನ್ ಮಾಡ್ಬೇಕು ನೀವು ಕ್ಯಾನ್ಸಲ್ ಮಾಡ್ಬೇಕು ಆಮೇಲೆ ಉಪ್ಪು ತಯಾರಿಕೆಗೆ ಏನ್ ಹೇಳಿದ್ರೆ ಪರ್ಮಿಷನ್ ಕೊಡ್ಬೇಕು ಕರಾವಳಿ ಪ್ರದೇಶದ ಜನರಿಗೆ ಹೇಳಿದ್ರೆ ಉಪ್ಪು ತಯಾರ್ ಮಾಡಕ ನೀವು ಪರ್ಮಿಷನ್ ನ ಕೊಡಬೇಕು ಆಮೇಲೆ ಕಾಂಗ್ರೆಸ್ ಮೇಲೆ ಏನಂತ ಹೇಳಿದ್ರೆ ನಿಷೇಧವನ್ನ ಹೇರಿರ್ತಾರ ಕಾಂಗ್ರೆಸ್ ಮೇಲೆ ತುಂಬಾ ಏನಂತ ಹೇಳಿದ್ರೆ ಪ್ರತಿಭಟನೆ ಮಾಡೋದ್ರಿಂದ ಚಳುವಳಿಗಳನ್ನ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಮೇಲೆ ಬ್ರಿಟಿಷರು ಏನ್ ಮಾಡಿರ್ತಾರ ನಿಷೇಧವನ್ನ ಹೇರಿರ್ತಾರ ಈ ನಿಷೇಧವನ್ನ ಏನ್ ಮಾಡಬೇಕು ವಾಪಸ್ ತಗೋಬೇಕು ಅಂತಂದ ಹೇಳಿ ಗಾಂಧೀಜಿ ಅವರು ಇರ್ವಿನ್ ಜೊತೆ ಮಾತಾಡ್ತಾರ ಅದಕ್ಕೆ ಗಾಂಧಿ ಇರ್ವಿನ್ ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಪ್ಕೊಂತಾರ ಬಟ್ ಆದ್ರೆ ನೋಡ್ರಿ ಒಪ್ಕೊಂಡಾದ ನಂತರ ಇವ್ರ ಏನ್ ಮಾಡ್ತಾರ ಅಂತಂದ್ರೆ ನ ಪ್ರತಿನಿಧಿಯಾಗಿ ನಾನು ಅಟೆಂಡ್ ಆಗ್ತೀನಿ ಹೇಳಿ ಅಂತಂದೇಳಿ ಗಾಂಧೀಜಿಯವ್ರು ಹೂ ಅಂತಾರ ಬಟ್ ಆದ್ರೆ ಇಷ್ಟೆಲ್ಲಾ ಆದ್ರೂನು ಕೂಡ ಲಾಹೋರ್ ಪಿತೋರಿ ಒಂದಾಗುತ್ತೆ ಲಾಹೋರ್ ಪಿತೋರಿ ಈ ಲಾಹೋರ್ ಪಿತೋರಿಯನ್ನ ಮಾಡಿದವ್ರು ಯಾರಪ್ಪ ಹೇಳಿದ್ರೆ ಭಗತ್ ಸಿಂಗ್ ಆಮೇಲೆ ಸುಖದೇವ್ ಆಮೇಲೆ ರಾಜ್ಗುರು ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಅಂತ ಹೇಳಿದ್ರೆ ಲಾಹೋರ್ ಪಿತೂರಿ ಕೇಸ್ ನಲ್ಲಿ ಅಪರಾಧಿಗಳಾಗಿರ್ತಾರೆ ಇವರನ್ನ ಮಾರ್ಚ್ ಇಪ್ಪತ್ ಮೂರು ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಏನ್ ಮಾಡ್ತಾರಂತ ಹೇಳಿದ್ರೆ ಗಲ್ಲಿಗೇರಿಸ್ತಾರ ಇದು ತುಂಬಾ ಇಫೆಕ್ಟ್ ಆಗತ್ತ ಗಲ್ಲಿಗೇರಿಸ್ಬಿಡ್ತಾರ ಇಷ್ಟೆಲ್ಲಾ ಮಾತುಕತೆಗಳಾದ್ರೂ ಕೂಡ ಆಮೇಲೆ ಕಾಂಗ್ರೆಸ್ ಎಷ್ಟೇ ಕೇಳ್ಕೊಂಡ್ರು ಕೂಡ ಬ್ರಿಟಿಷ್ ಒಪ್ಪೊಳಂಗಿಲ್ಲ ಸೊ ಆದ್ರೂ ಕೂಡ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ ಗುರುನ ಏನ್ ಮಾಡ್ತಾರಂದ್ರೆ ಮಾರ್ಚ್ ಇಪ್ಪತ್ತೆ ಇಪ್ಪತ್ ಮೂರನೇ ತಾರೀಕು ಬ್ರಿಟಿಷರು ಗಲ್ಲಿಗೇರಿಸ್ತಾರ ಸೊ ಇದರಿಂದ ಏನಾಗತ್ತೆ ಅಂತಂದ್ರೆ ಈ ಒಪ್ಪಂದಗಳೆಲ್ಲ ಏನಾಗ್ತಾವ ಏನಾಗ್ತವಂತ ಹೇಳಿದ್ರೆ ಕ್ಯಾನ್ಸಲ್ ಆಗ್ತಾವ ಆಮೇಲೆ ಕಾಂಗ್ರೆಸ್ ಹೋಗಿ ಅಟೆಂಡ್ ಮಾಡಕ್ ಅನ್ನಂಗಿಲ್ಲ ಸೊ ನಾವು ಅಟೆಂಡ್ ಆಗಂಗಿಲ್ಲ ನಿಮ್ ನೀವು ಮಾಡ್ಕೊಡ್ರಿ ಸಭೆಗಳನ್ನ ಹೇಳಿ ಕಾಂಗ್ರೆಸ್ ಹೊರಗುಳದ್ ನೋಡ್ರಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗತ್ತೆ ಎರಡನೇ ದುಂಡು ಮೇಜಿನ ಸಮ್ಮೇಳನ ಆಗುತ್ತೆ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಅದು ಸೆಪ್ಟೆಂಬರ್ ಅಲ್ಲಿ ಸೊ ಇದೆಲ್ಲ ಆದ ನಂತರ ಹತ್ತೊಂಬತ್ ನೂರ ಮೂವತ್ತೊಂದು ಸೆಪ್ಟೆಂಬರ್ ಅಲ್ಲಿ ಮತ್ತೊಂದು ದುಂಡು ಮೇಜಿನ ಸಮ್ಮೇಳನವನ್ನ ಕರೀತಾರ ಸೊ ಇದರಲ್ಲಿ ಮೇನ್ ಮೊದಲೇನ ಅಟೆಂಡ್ ಆಗಿರ್ತಾರಲ್ಲ ಜಯಕರ್ ಆಗಿರ್ಬೋದು ಆಗಾ ಖಾನ್ ಆಗಿರ್ಬೋದು ಜಿನ್ನ ಆಗಿರ್ಬೋದು ಸಪ್ರು ಆಗಿರ್ಬೋದು ಅಂಬೇಡ್ಕರ್ ಇದ್ರಲ್ಲಿ ಮತ್ ಸರೋಜಿನಿ ನಾಯ್ಡು ಅವರು ಅಟೆಂಡ್ ಆಗ್ತಾರ ಮದನ್ ಮೋಹನ್ ಮಾಳ್ವಿಯ ಅವರು ಅದ ಅಟೆಂಡ್ ಆಗ್ತಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಗಾಂಧೀಜಿ ಅವರು ಇದರಲ್ಲಿ ಮತ್ತೇನಾಗ್ತಾರಂತ ಹೇಳಿದ್ರೆ ಗಾಂಧೀಜಿಯವರು ಕೂಡ ಏನಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಅಟೆಂಡ್ ಆಗ್ತಾರೆ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಎರಡನೇ ದುಂಡು ಮೇಜಿನ ಸಮ್ಮೇಳನವನ್ನ ಅಟೆಂಡ್ ಆಗ್ತಾರ ಸೊ ಇದ್ರಲ್ಲಿ ಏನ್ ಮಾಡ್ತಾರಂತ ಹೇಳಿದ್ರೆ ರಾಷ್ಟ್ರದ ಹಿತವನ್ನ ಕಾಪಾಡೋದು ನಮ್ದು ಉದ್ದೇಶ ಗಾಂಧೀಜಿಯವರೆಲ್ಲ ಸೇರಿ ಹೇಳ್ತಾರೆ ರಾಷ್ಟ್ರದ ಹಿತವನ್ನ ಕಾಪಾಡೋದು ನಮ್ಮ ಉದ್ದೇಶ ಇದ್ರಲ್ಲಿ ಯುದ್ಧ ಆಗಿರ್ಬೋದು ರಕ್ಷಣೆ ಆಗಿರ್ಬೋದು ಹಣಕಾಸು ಆಗಿರ್ಬೋದು ವಿದೇಶಾಂಗ ವ್ಯವಹಾರಗಳ ಮೇಲೆ ನಮಗ್ ಪೂರ್ಣ ಹತೋಟಿ ಬೇಕು ನೋಡ್ರಿ ಏನೇನ್ ಹೇಳ್ತಾರ ಮೇನ್ ಮೇನ್ ಪಾಯಿಂಟ್ಸ್ ಗಳನ್ನ ಯುದ್ಧ ಆಗಿರ್ಬೋದು ರಕ್ಷಣೆ ಹಣಕಾಸು ಮತ್ತು ವಿದೇಶಾಂಗ ವ್ಯವಹಾರಗಳ ಮೇಲೆ ನಮಗ್ ಫುಲ್ ಹತೋಟಿ ಬೇಕು ಆಮೇಲೆ ಜವಾಬ್ದಾರಿ ಸರ್ಕಾರ ಬೇಕು ಅಂತ ಹೇಳ್ತಾರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜವಾಬ್ದಾರಿ ಸರ್ಕಾರ ನಮ್ ಏನಂತ ಹೇಳಿದ್ರೆ ಒಂದು ಜವಾಬ್ದಾರಿ ಸರ್ಕಾರ ಬೇಕು ಆಮೇಲೆ ಅದ್ರ ಮೇಲೆ ಎಲ್ಲಾ ವಿಷಯಗಳ ಮೇಲೆ ಸಂಪೂರ್ಣವಾಗಿ ಹತೋಟಿ ನಮ್ ತಕ್ಕ ಇರಬೇಕು ನಿಮ್ ಹತ್ರ ಇರಬಾರ್ದು ಆಮೇಲೆ ನೋಡ್ ರಾಗಕ್ಕ ಏನ್ ಮಾಡ್ತಾರ ಮುಸ್ಲಿಮರಿಗೆ ಕ್ರೈಸ್ತರಿಗೆ ಆಂಗ್ಲೋ ಇಂಡಿಯನ್ಸ್ಗೆ ಏನ್ ಮಾಡ್ಬೇಕು ಒಂದ್ ಮತಕ್ಷೇತ್ರವನ್ನ ಕೊಡ್ಬೇಕು ಅಂಬೇಡ್ಕರ್ ಅವರು ಸೇಮ್ ದಲಿತರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನ ಕೊಡಬೇಕು ಅಂತಂದು ಹೇಳ್ತಾರೆ ಸೊ ಈ ತರ ಏನಂತ ಹೇಳಿದ್ರೆ ಮತ್ತೆ ಅಲ್ಲಿ ವಾದಗಳ ಮಂಡನೆ ಆಗ್ತಾವ ಇಷ್ಟನ್ನ ನೀವು ನೆನ್ಪಿಟ್ಕೋಬೇಕು ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಪೂನಾ ಒಪ್ಪಂದ ಆಗತ್ತೆ ಸೊ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಎಲ್ಲ ಏನ್ ಅಂತಂದು ಹೇಳಿದ್ರೆ ಒಪ್ಕೊಂಡ್ ಬಿಟ್ಟು ಸೊ ದಲಿತರಿಗೆ ಮತ್ತು ಹಿಂದೂ ಮುಸ್ಲಿಂಗಳಿಗೆ ದಲಿತರಿಗೆ ಏನಂತಂದು ಹೇಳಿದ್ರೆ ಹಿಂದೂ ಮುಸ್ಲಿಮರ ಜೊತೆಗೆ ಏನಂತ ಒಡೆದ್ ಬಿಡ್ತಾರ ಹಿಂದೂಗಳನ್ನ ಸಪರೇಟ್ ಆಗಿ ಮಾಡ್ತಾರ ಮುಸ್ಲಿಮರನ್ನ ಸಪ್ರೇಟ್ ಆಗಿ ಮಾಡ್ತಾರ ಅದಾದ ನಂತರ ದಲಿತರನ್ನ ಸೊ ಹಿಂದುಳಿದ ವರ್ಗಗಳನ್ನ ಏನ್ ಹೇಳಿದ್ರೆ ಸಪರೇಟ್ ಆಗಿ ಮಾಡೋ ಮನೋಭಾವನೆಯಿಂದ ಬ್ರಿಟಿಷ್ ಪ್ರಧಾನಿ ರಾಮ್ಸ್ಮ್ಯಾಕ್ ಡೊನಾಲ್ಡ್ ಅಂತ ಇರ್ತಾನ ರಾಮ್ ಸ್ಮ್ಯಾಕ್ ಡೊನಾಲ್ಡ್ ಇದ್ದಾವ್ ಏನ್ ಮಾಡ್ತಾನಂತ ಹೇಳಿದ್ರೆ ಒಂದು ಮತೀಯ ಕೊಡುಗೆಯನ್ನ ಕೊಡ್ತಾನ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕ್ವಶನ್ ಕೇಳಿದ್ರೆ ಮತೀಯ ಕೊಡುಗೆಯನ್ನ ಯಾರು ನೀಡಿದ ಅಂತ ಹೇಳಿ ಮತೀಯ ಕೊಡುಗೆಯನ್ನ ಬ್ರಿಟನ್ ಪ್ರಧಾನಿ ರಾಮ್ಸ್ಮ್ಯಾಕ್ ಡೊನಾಲ್ಡ್ ಇದ್ದಾವ್ ಸರ್ವ ಪಕ್ಷಗಳಿಗೆ ಹೋಗುವಂತೆ ಒಂದು ಮತೀಯ ಕೊಡುಗೆಯನ್ನ ಕೊಡ್ತಾನ ಇದ್ರಲ್ಲಿ ಏನ್ ಮಾಡ್ತಾನಂತ ಹೇಳಿದ್ರೆ ಮುಸ್ಲಿಮರಿಗೆ ಮತ್ತು ದಲಿತರಿಗೆ ಸಪರೇಟ್ ಆಗಿ ರಿಸರ್ವೇಶನ್ಸ್ ಗಳನ್ನ ಕೊಡ್ತಾನ ಈ ತರ ಕೊಡೋದ್ರಿಂದ ಹೇಳಿದ್ರೆ ಕೆಲವು ಜನರಿಗೆ ಇಷ್ಟ ಆಗಂಗಿಲ್ಲ ನೀವ್ ಏನ್ ಅಂತಂದ ಅಂತಂದ್ರೆ ನಮ್ಮ ದೇಶವನ್ನ ಒಡಿತಾ ಇದ್ದೀರಿ ಹೇಳಿ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಗಾಂಧೀಜಿಯವರು ಎರಡ್ ಎರವಾಡ್ ಜೈಲ್ ನಲ್ಲಿ ಪೂನಾ ಹತ್ರ ಎರವಾಡ ಅಂತಂದ ಹೇಳಿದ್ರೆ ಉಪವಾಸ ಕೈಗಾರ ಕೊಟ್ಬೋತಾರ ಉಪವಾಸವ ಸತ್ಯಾಗ್ರಹವನ್ನ ಕೈಗೊಳ್ತಾರೆ ಯಾರು ಗಾಂಧೀಜಿಯವರು ಎರಡು ಎರವಾಡ್ ಜೈಲ್ನಲ್ಲಿ ಸೊ ಸಾವೊಂಬತ್ ನೂರ ಮೂವತ್ತೆರಡರಲ್ಲಿ ಸೊ ಇಲ್ಲಿ ಏನಾಗತ್ತ ಹೇಳಿದ್ರೆ ಈ ರಿಸರ್ವೇಶನ್ ಕೊಟ್ಟಿದ್ದನ್ನ ನೋ ಮಾಡ್ಬಿಟ್ಟು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇವ್ರು ಅಪೋಸ್ ಮಾಡ್ತಿರ್ತಾರೆ ಗಾಂಧೀಜಿ ಅವರು ರಿಸರ್ವೇಶನ್ ಯಾಕೆ ಕೊಟ್ರಿ ನಮ್ ದೇಶವನ್ನು ನೀವು ಯಾಕೆ ಒಡೆಯಕತಿರಿ ಹೇಳಿ ಬಟ್ ಆದ್ರೆ ಇನ್ ಕೆಲವರು ಏನ್ ಮಾಡ್ತಾರಂತಂದ ಹೇಳಿದ್ರೆ ಇದನ್ನ ಅಪೋಸ್ ಮಾಡ್ತಾರೆ ಗಾಂಧೀಜಿ ಅವ್ರು ಏನ್ ಮಾಡ್ತೀರ ಅಂದ್ರೆ ಒಂದ್ ಕುಮ್ಮಕ್ ಮಾಡ್ತಿದಾರ ಒಂದೇನಂತ ಹೇಳಿ ರಾಜಕೀಯ ಕುಮ್ಮಕ್ ಇದು ಸೊ ಇದೇನಂತ ಹೇಳಿದ್ರೆ ನಮ್ಮ ಎಲ್ಲರ ನಡುವೆನ ಒಗ್ಗಟ್ಟನ್ನ ಒಡೆಯೋ ಕೆಲಸ ಅಂತಂದ್ ಹೇಳಿ ಅಂಬೇಡ್ಕರ್ ಅವರು ಅದಾದ ನಂತರ ಇನ್ ಕೆಲವರು ಏನ್ ಮಾಡ್ತಾರ ಹೇಳಿದ್ರೆ ಅಪೋಸ್ ಮಾಡ್ತಾರ ಸೊ ಗಾಂಧೀಜಿ ಅವರು ನೀವು ಉಪವಾಸ ಕೈಗೊಳ್ಳಕ್ ಹೋಗ್ಬೇಡ್ರಿ ನೀವು ನಮಗ್ ರಿಸರ್ವೇಶನ್ ಕೊಟ್ಟಿದಾರ ಅಂತ ಹೇಳಿ ನಿಮ್ಗೆ ಸೊ ಕೆಟ್ಟದಾಗಿ ಫೀಲ್ ಆಗ್ತಿದೆ ಹೇಳಿ ಈ ತರ ಭಾವನೆಯನ್ನ ತಗೊಂಡ್ ಬರ್ತಾರ ಬಟ್ ಆದ್ರೆ ನೋಡ್ರಿ ಸೊ ಕೆಲವು ದಿನಗಳ ನಂತರ ಸೊ ಅವರು ಉಪವಾಸ ಇರೋದ್ರಿಂದ ಅವ್ರದ್ದು ಏನಾಗತ್ತ ಆರೋಗ್ಯ ಹದಿಗೇಡತ್ ಆರೋಗ್ಯ ಹದಿಗೆಡೋದ್ರಿಂದ ಸೊ ಎಲ್ಲಾ ನಾಯಕರ ಏನ್ ಮಾಡ್ತಾರ ಅಂತಂದ್ರೆ ಅಂಬೇಡ್ಕರ್ ಅವರ ಮನವೊಲಿಸಿ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಸೊ ಗಾಂಧೀಜಿಯವ್ರ ಜೊತೆ ಮಾತುಕತೆ ಮಾಡ್ರಿ ಅಂತ ಹೇಳ್ತಾರೆ ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಗಾಂಧೀಜಿ ಅವರ ಜೊತೆ ಅಂಬೇಡ್ಕರ್ ಅವರು ಮಾತಾಡಿ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ ಅದೇನಂತ ಹೇಳಿದ್ರೆ ಪೂನಾ ಒಪ್ಪಂದ ಅಂತ ಹೇಳ್ತಾರ ಇಲ್ಲಿ ಏನಾಗುತ್ತೆ ನೋಡ್ರಿ ಪ್ರಮುಖ ಅಂಶಗಳೇನಂತ ಹೇಳಿದ್ರೆ ಹರಿಜನರಿಗೆ ಕೊಟ್ಟಂತಹ ಹರಿಜನರಿಗೆ ಏನಂತಂದು ಕೊಟ್ಟಿರ್ತಾರಲ್ಲ ಪ್ರತ್ಯೇಕ ಮೀಸಲು ಚುನಾವಣೆ ಕ್ಷೇತ್ರವನ್ನ ರದ್ದು ಮಾಡೋದು ಪ್ರತ್ಯೇಕ ಮೀಸಲು ಚುನಾವಣೆ ಕ್ಷೇತ್ರವನ್ನ ರದ್ ಮಾಡ್ಬೇಕು ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಪ್ರಾಂತ್ಯಗಳಲ್ಲಿ ವಿಧಾನಸಭೆಗಳಿರ್ತಾವಲ್ಲ ಪ್ರಾಂತ್ಯಗಳಲ್ಲಿ ವಿಧಾನಸಭೆಗಳೇನಿರ್ತಾವಲ್ಲ ಅಲ್ಲಿ ಬೇಕಾದ್ರೆ ನಾವು ನಿಮ್ಗೆ ರೆಸಲ್ವೇಷನ್ ಕೊಡ್ತೀವಿ ಎಪ್ಪತ್ತೊಂದರಿಂದ ನೂರಾ ನಲ್ವತ್ತೆಂಟು ಸ್ಥಾನಕ್ಕೆ ಏನಂತ ಹೇಳಿದ್ರೆ ಏರ್ಸ್ಬಿಟ್ಟು ನಾವು ಹರಿಜನರಿಗೆ ಏನಂತ ಹೇಳಿದ್ರೆ ಹತ್ತು ವರ್ಷಗಳ ಕಾಲ ರಿಸರ್ವೇಶನ್ ಅನ್ನ ಕೊಡ್ತೀವಿ ಹೇಳಿ ಅದೇನಂತಂದ್ರೆ ಅಲ್ಲಿಂದ ಚಾಲ್ತಿ ಆಗತ್ತೆ ಏನಂತ ಹೇಳಿದ್ರೆ ರಿಸರ್ವೇಶನ್ ಸಿಸ್ಟಮ್ ನಮ್ ಇಂಡಿಯಾದಲ್ಲಿ ಆಮೇಲೆ ನೋಡ್ರಿ ಕೇಂದ್ರ ಶಾಸನಾಂಗದಲ್ಲಿ ಕೇಂದ್ರ ಶಾಸನ ಸಭೆಯಲ್ಲಿ ಹೇಳಿದ್ರೆ ಹರಿಜನರಿಗೆ ಹದಿನೆಂಟು ಪರ್ಸೆಂಟ್ ಸ್ಥಾನಗಳನ್ನ ಹೇಳಿದ್ರೆ ಮೀಸಲಿಡೋದು ಹೇಳಿದ್ರೆ ಪೂನಾ ಒಪ್ಪಂದಗಳ ಬಗ್ಗೆ ಚರ್ಚೆ ಆಗುತ್ತೆ ನೋಡ್ರಿ ನಮ್ಗೆ ಇಲ್ಲಿ ಏನ್ ಕ್ವಶನ್ ಕೇಳ್ತಾರ ಅಂತ ಹೇಳಿದ್ರೆ ಪೂನಾ ಒಪ್ಪಂದ ಯಾವಾಗ ನಡೀತು ಅಂತ ಕೇಳ್ತಾರ ಹತ್ತೊಂಬತ್ ನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರು ಆಮೇಲೆ ಇನ್ನೊಂದೇನ್ ಕ್ವಶನ್ ಕೇಳಿದ್ರೆ ಯಾರ್ಯಾರ ನಡುವೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಎಲ್ಲಿ ನಡೀತು ಅಂತ ಕೇಳ್ತಾರ ಪೂನಾದಲ್ಲಿ ಎರವಾಡ್ ಜೈಲ್ನಲ್ಲಿ ಏನಂತ ಹೇಳಿದ್ರೆ ಇದು ಒಪ್ಪಂದ ಆಗುತ್ತೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡ್ರಿ ಇದಾದ ನಂತರ ತರ್ಡ್ ಥರ್ಡ್ ತರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ ಮೂರನೇ ದುಂಡು ಮೇಜನ ಸಮ್ಮೇಳನ ಆಗುತ್ತೆ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಹತ್ತೊಂಬತ್ ನೂರ ಮೂವತ್ತೆರಡು ನವೆಂಬರ್ ತಿಂಗಳಲ್ಲಿ ಏನಾಗತ್ತೇಳಿದ್ರೆ ಮೂರನೇ ದುಂಡು ಮೇಜನ ಸಮ್ಮೇಳನ ಆಗತ್ತ ಸೊ ಇದರಲ್ಲಿ ಕಾಂಗ್ರೆಸ್ ಭಾಗವಹಿಸಂಗಿಲ್ಲ ನೋಡ್ರಿ ಕಾಂಗ್ರೆಸ್ ಇದ್ದ ಕಾಂಗ್ರೆಸ್ ಆಲ್ರೆಡಿ ಫುಲ್ ಇರುತ್ತೆ ಇವ್ರ ಮೇಲೆ ಬ್ರಿಟಿಷರ್ ಮೇಲೆ ಕಾಂಗ್ರೆಸ್ ಭಾಗವಹಿಸಂಗಿಲ್ಲ ಆಮೇಲೆ ಇಂಗ್ಲೆಂಡ್ ನ ಲೇಬರ್ ಪಕ್ಷ ಭಾಗವಹಿಸಂಗಿಲ್ಲ ಇಂಗ್ಲೆಂಡ್ ನಲ್ಲಿ ಕೂಡ ಮನಸ್ತಾಪಗಳು ಬಂದಿರ್ತಾವ ಅಲ್ಲಿ ಏನಂತ ಹೇಳಿದ್ರೆ ಲೇಬರ್ ಪಕ್ಷ ಏನಂತ ಹೇಳಿದ್ರೆ ಭಾಗವಹಿಸಂಗಿಲ್ಲ ಸೊ ಇದರಿಂದ ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಗಳಾಗ್ತಾವ ಆಮೇಲೆ ಬ್ರಿಟನ್ ಸರ್ಕಾರ ಏನ್ ಮಾಡತ್ತಪ್ಪ ಅಂತಂದ್ರೆ ಬ್ರಿಟನ್ ಸರ್ಕಾರ ಒಂದು ಶ್ವೇತ ಪತ್ರವನ್ನ ಸಿದ್ಧಪಡಿಸುತ್ತೆ ಶ್ವೇತ ಪತ್ರ ಇದರಲ್ಲಿ ಅಂದ್ರೆ ಶಿಫಾರಸುಗಳು ಇರ್ತಾವ ಅದೇ ಏನಾಗುತ್ತೆ ಮುಂದೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಯಾಗಿ ಬರುತ್ತಾ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಹತ್ತೊಂಬತ್ ನೂರ ಭಾರತ ಸರ್ಕಾರದ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ ಇಷ್ಟ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು ಇದರಲ್ಲಿ ಇಂಪಾರ್ಟೆನ್ಸ್ ಅಷ್ಟೊಂದೇನಿಲ್ಲ ಜಸ್ಟ್ ಏನಂತಂದ್ರೆ ಹತ್ತೊಂಬತ್ ನೂರ ಮೂವತ್ತೆರಡು ನವಂಬರ್ ನಡೆಯುತ್ತಾ ಇದರ ಶಿಫಾರಸುಗಳು ಏನಾಗ್ತಾವ ಶ್ವೇತ ಪತ್ರ ಅಂತ ಕರಿತೀವಿ ಇದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಒಂದು ಕಾಯ್ದೆಯಾಗಿ ಹೊರಗಡೆ ಬರುತ್ತ ನೆಕ್ಸ್ಟ್ ನೋಡ್ರಿ ಇದಾದ ನಂತರ ನೆಕ್ಸ್ಟ್ ಕಾಯ್ದೆ ಬರುತ್ತೆ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಕಾಯ್ದೆಯಿಂದ ನಮ್ಮ ಸಂವಿಧಾನಕ್ಕೆ ತುಂಬಾ ಪಾಯಿಂಟ್ಸ್ ಗಳನ್ನ ಲಕ್ಷಣಗಳನ್ನ ಏನ್ ಮಾಡಿದೀವಿ ಎರವಲ್ ಮಾಡ್ಕೊಂಡಿದೀವಿ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ಏನೇನಂತ ನೋಡೋಣ ಸೊ ಯಾಕಂತ ಹೇಳಿದ್ರೆ ಹತ್ತೊಂಬತ್ ಹತ್ತೊಂಬತ್ತರ ಕಾಯ್ದೆ ಬಂದಿರುತ್ತಾ ಅವಾಗ ಭಾರತೀಯ ತೃಪ್ತಿ ಆಗಿರಂಗಿಲ್ಲ ಸೊ ಏನ್ ಕಾಂಗ್ರೆಸ್ ಇದನ್ನ ಬಹಿಷ್ಕರಿಸುತ್ತ ಸೊ ಅದಾದ ನಂತರ ನೆಕ್ಸ್ಟ್ ಬೇರೆ ಬೇರೆ ಏನೇನೋ ಆಯೋಗಗಳು ಬಂದಿರ್ತಾವ ಸೈಮನ್ ಆಯೋಗ ಬರುತ್ತೆ ಅದು ಕೂಡ ಆಗಂಗಿಲ್ಲ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನ ರದ್ದು ಮಾಡಿರ್ತಾರ ಆಮೇಲೆ ದುಂಡು ಮೇಜನ್ ಸಮ್ಮೇಳನಗಳು ನಡೆದಿರ್ತಾವ ಅಲ್ಲೂ ಕೂಡ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಯಾವುದೇ ತರಹದ ಡಿಸಿಜನ್ ಬರಂಗಿಲ್ಲ ಇದಕ್ಕೋಸ್ಕರ ಫುಲ್ ಸಿಟ್ ಬಂದಿರತ್ತ ಎಲ್ಲಾ ಜನರಿಗೆ ಅದಾದ ನಂತರ ಭಾರತ ಸರ್ಕಾರ ಕಾಯ್ದೆಯನ್ನ ಹತ್ತೊಂಬತ್ತ ಮೂವತ್ತೈದರಲ್ಲಿ ಬ್ರಿಟನ್ ಏನ್ ಮಾಡತ್ತ ಜಾರಿಗೆ ತಗೊಂಡ್ ಬರತ್ತ ಸೊ ಇದ್ರದ್ ಏನೇನು ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲಕ್ಷಣಗಳು ಇಲ್ಲಿ ನೋಡ್ರಿ ಅಖಿಲ ನೋಡ್ರಿ ಅಖಿಲ ಭಾರತ ಒಕ್ಕೂಟ ರಚನೆ ಅಖಿಲ ಭಾರತ ಒಕ್ಕೂಟ ರಚನೆ ಅಂದ್ರೆ ಒಕ್ಕೂಟ ವ್ಯವಸ್ಥೆಯ ಸ್ಥಾಪನೆಗೆ ಅವಕಾಶ ಮಾಡಿಕೊಡತ್ತ ಅಖಿಲ ಭಾರತ ಒಕ್ಕೂಟ ರಚನೆ ಫೆಡರೇಷನ್ ರಚನೆ ಆಗತ್ತೆ ಆಲ್ ಇಂಡಿಯಾ ಫೆಡರೇಷನ್ ರಚನೆ ಆಗತ್ತೆ ನೋಡ್ರಿ ಇದ್ರಲ್ಲಿ ಯಾವ್ಯಾವ ಬರ್ತಾವಂತ ಹೇಳಿದ್ರೆ ಭಾರತದ ದೇಶೀಯ ಸಂಸ್ಥಾನಗಳು ಮತ್ತು ಬ್ರಿಟನ್ ಇದೇನಿರ್ತಾವಲ್ಲ ಬ್ರಿಟನ್ ಪ್ರಾಂತ್ಯಗಳು ಇರ್ತಾವಲ್ಲ ಬ್ರಿಟಿಷ್ ಪ್ರಾಂತ್ಯಗಳು ಆಮೇಲೆ ದೇಶೀಯ ಸಂಸ್ಥಾನಗಳು ಇವರೆಲ್ಲರೂ ಸೇರಿ ಏನಂತ ಹೇಳಿದ್ರೆ ಒಂದು ಒಕ್ಕೂಟವನ್ನ ರಚನೆ ಮಾಡ್ತಾರ ಸೊ ಅಲ್ಲಿ ನೋಡ್ರಿ ರಾಜ್ಯ ಸೇರ್ಪಡೆ ಎಂಬ ರಾಜ್ಯ ಸೇರ್ಪಡೆ ಒಪ್ಪಂದಕ್ಕೆ ಸೈನ್ ಮಾಡೇನಂತ ಹೇಳಿದ್ರೆ ಇವರೆಲ್ಲರೂ ರಾಜ್ಯ ಸೇರ್ಪಡೆ ಒಪ್ಪಂದಕ್ಕ ಸೈನ್ ಮಾಡಿ ಒಂದು ಒಕ್ಕೂಟವನ್ನ ರಚನೆ ಮಾಡ್ತಾರ ಈ ಒಕ್ಕೂಟಕ್ಕೆ ಎಲ್ರು ಸೇರ್ಪಡೆ ಆಗ್ತಾರ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅದಾದ ನಂತರ ನೋಡ್ರಿ ಅಧಿಕಾರಗಳನ್ನ ಆಡಳಿತ ವಿಷಯಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಮೂರು ಭಾಗಗಳಾಗಿ ಡಿವಿಷನ್ ಮಾಡ್ತಾರ ಮೂರು ಭಾಗಗಳಾಗಿ ಏನಂತ ಹೇಳಿದ್ರೆ ಡಿವಿಷನ್ ಮಾಡ್ತಾರ ಅವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಯಾವ ಅಂತ ಹೇಳಿದ್ರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮರ್ಥ ಪಟ್ಟಿ ಅಂತ ಹೇಳಿ ಪ್ರಾಂತ್ಯ ಅಂತ ಹೇಳಿದ್ರೆ ಇವಾಗ ರಾಜ್ಯ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮರ್ಥ ಪಟ್ಟಿಗಳಾಗಿ ಏನ್ ಮಾಡ್ತಾರ ಅಂತಂದ್ರೆ ಡಿವೈಡ್ ಮಾಡ್ತಾ ಹೋಗ್ತಾರೆ ಸೊ ಇದ್ರಲ್ಲಿ ಅಂತ ಹೇಳಿ ನಾವು ನೋಡ್ತಾ ಹೋಗುವ ಸಿಂಪಲ್ ಆಗಿ ಅಷ್ಟೇ ಇವಾಗೂ ಸೇಮ್ ಇದಾವ್ ಪಾಯಿಂಟ್ಸ್ ಗಳು ಸ್ವಲ್ಪ್ ಚೇಂಜಸ್ ಆಗಿದಾವ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ಬರ್ತಾವಂತ ಹೇಳಿದ್ರೆ ಟೋಟಲ್ ಆಗಿ ವಿಷಯಗಳು ಐವತ್ ವಿಷಯಗಳು ಬರ್ತಾವೆ ಕೇಂದ್ರ ಪಟ್ಟಿಯಲ್ಲಿ ಆ ಟೈಮಲ್ಲಿ ಅಲ್ಲಿ ಒಂಬತ್ತು ವಿಷಯಗಳು ಬರ್ತಾವೆ ಇದರಲ್ಲಿ ರೈಲ್ವೆ ಆಗಿರ್ಬೋದು ಅದಾದ ನಂತರ ಅಂಚೆ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಸೈನ್ಯ ಇದು ರಕ್ಷಣೆ ಅಂತ ಹೇಳ್ಬೋದು ಅದಾದ ನಂತರ ವಿದೇಶಾಂಗ ವ್ಯವಹಾರ ಈ ತರ ಏನಂತ ಹೇಳಿದ್ರೆ ಟೋಟಲ್ ಆಗಿ ಐವತ್ ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಬರ್ತಾವ ಸೊ ಇದನ್ನು ಕೇಂದ್ರ ಶಾಸಕಾಂಗ ಸಭೆ ನೋಡ್ಕೊಂಡು ಹೋಗುತ್ತೆ ಇವಾಗ ಹೆಂಗ ಸಂಸತ್ ನೋಡ್ಕೊಂಡು ಹೋಗುತ್ತಲ್ಲ ಆತರ ಆಮೇಲೆ ನೆಕ್ಸ್ಟ್ ರಾಜ್ಯ ಪಟ್ಟಿ ರಾಜ್ಯ ಪಟ್ಟಿ ಬರುತ್ತೆ ರಾಜ್ಯ ಪಟ್ಟಿಯಲ್ಲಿ ಟೋಟಲ್ ಆಗಿ ಎಷ್ಟು ವಿಷಯಗಳು ಬರ್ತಾವ ಐವತ್ನಾಲ್ಕು ವಿಷಯಗಳು ಬರ್ತಾವ ಐವತ್ನಾಲ್ಕು ವಿಷಯಗಳು ಸೊ ಅದ್ರಲ್ಲಿ ಯಾವ ಶಿಕ್ಷಣ ನೆಕ್ಸ್ಟ್ ಭೂ ಕಂದಾಯ ಅದಾದ ನಂತರ ಪೊಲೀಸು ಆಮೇಲೆ ಆರೋಗ್ಯ ಈ ತರ ಏನಂತಂದೇಳಿ ಟೋಟಲ್ ಆಗಿ ಐವತ್ನಾಲ್ಕು ವಿಷಯಗಳು ಬರ್ತಾವ ಸೊ ಇವುಗಳನ್ನ ಯಾರು ನೋಡ್ಕೊಂಡು ಹೋಗೋದು ಆ ಟೈಮಲ್ಲಿ ಅಲ್ಲಿ ಪ್ರಾಂತ್ಯಗಳು ನೋಡ್ಕೊಂಡು ಹೋಗ್ಬೇಕು ಈ ಟೈಮಲ್ಲಿ ಅಲ್ಲಿ ರಾಜ್ಯಗಳು ನೋಡ್ಕೊಂಡು ಹೋಗ್ತಾವ ರಾಜ್ಯ ಸರ್ಕಾರಗಳು ಆಮೇಲೆ ಇನ್ನೊಂದು ಬರುತ್ತಾ ಸಮವರ್ತ ಪಟ್ಟಿ ನೋಡ್ರಿ ಇನ್ನೊಂದು ಯಾವ್ದು ಬರುತ್ತಾ ಸಮವರ್ಥ ಪಟ್ಟಿ ಇದ್ರ ಮೇಲೆ ಯಾವ್ದು ಇರುತ್ತೆ ಕೇಂದ್ರದ್ದು ಮತ್ತು ರಾಜ್ಯದ ಇಬ್ರು ಸೇರಿ ಏನಂತ ಹೇಳಿದ್ರೆ ಆಡಳಿತವನ್ನು ನಡೆ ಅಧಿಕಾರವನ್ನ ಚಲಾಯಿಸ್ತಿರ್ತಾರೆ ಇವುಗಳ ಮೇಲೆ ರಾ ಇದು ಅಂದ್ರೆ ಲಾಗಳನ್ನ ಕಾಯಿದೆಗಳನ್ನ ಕಾಯ್ದೆಗಳನ್ನ ಜಾರಿಗೆ ತರೋದಾಗಿರ್ಬೋದು ಕಾಯ್ದೆಗಳನ್ನ ಸೃಷ್ಟಿ ಮಾಡೋದಾಗಿರ್ಬೋದು ಎಲ್ಲ ಏನಂತಂದ್ರೆ ಈ ವಿಷಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರ ಇರುತ್ತೆ ಇಷ್ಟು ಪಾಯಿಂಟ್ಸ್ ಗಳನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ ನೋಡ್ರಿ ಇದಾದ ನಂತರ ಕೇಂದ್ರದಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ದ್ವಿ ಸರ್ಕಾರ ಸ್ಥಾಪನೆ ಮಾಡ್ತಾರ ಕೇಂದ್ರದಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ದ್ವಿ ಸರ್ಕಾರವನ್ನ ಸ್ಥಾಪನೆ ಮಾಡ್ತಾರ ನೋಡ್ರಿ ಇಲ್ಲಿವರೆಗೂ ಏನಂತ ಹೇಳಿದ್ರೆ ಪ್ರಾಂತ್ಯಗಳಲ್ಲಿ ಇತ್ತು ಪ್ರಾಂತ್ಯಗಳ ವಿಷಯಗಳನ್ನ ಏನ್ ಹೇಳಿದ್ರೆ ಎರಡು ಭಾಗಗಳಾಗಿ ಒಡೆದಿದ್ರು ಯಾವಾಗ ಹತ್ತೊಂಬತ್ ನೂರ ಹತ್ತೊಂಬತ್ತರ ಆಕ್ಟ್ ಅಲ್ಲಿ ನೀವು ಹಿಂದಿನ ವಿಡಿಯೋ ನೋಡ್ಬೋದು ಅಲ್ಲಿ ಏನಂತ ಹೇಳಿದ್ರೆ ಮೀಸಲು ವಿಷಯಗಳು ಮತ್ತು ವರ್ಗಾಯಿಸಿದ ವಿಷಯಗಳು ಅಂತಂದ ಹೇಳಿ ಪ್ರಾಂತ್ಯಗಳಲ್ಲಿರೋದನ್ನ ಕ್ಯಾನ್ಸಲ್ ಮಾಡಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕೇಂದ್ರದ ವಿಷಯಗಳನ್ನ ಎರಡು ಭಾಗಗಳಾಗಿ ಹೊಡಿತಾರ ಸೊ ಅದನ್ನ ಏನಂತ ಕರಿತೀವಿ ಡಯಾರ್ಚಿ ಸಿಸ್ಟಮ್ ಅಂತ ಕರಿತೀವಿ ದ್ವಿ ಸರ್ಕಾರ ಸ್ಥಾಪನೆ ಅಂತ ಹೇಳ್ತೀವಿ ಇದರಲ್ಲಿ ಕೂಡ ಏನಂತ ಹೇಳಿದ್ರೆ ಮೀಸಲು ವಿಷಯಗಳು ಮತ್ತು ವರ್ಗಾಯಿಸಿದ ವಿಷಯಗಳು ಅಂತ ಬರ್ತಾವ ಮೀಸಲು ವಿಷಯಗಳು ಮತ್ತು ವರ್ಗಾಯಿಸಿದ ವಿಷಯಗಳು ಅಂತ ಬರ್ತಾವ ಸೇಮ್ ಅಲ್ಲೇ ಸೇಮ್ ಹಂಗೆ ವೈಸು ಏನತ್ರ ಹತ್ರ ಏನ್ ಕಾರ್ಯಕಾರಿ ಮಂಡಳಿ ಇರುತ್ತಲ್ಲ ವೈಸ್ರಾಯ್ನ ಹತ್ರ ಕಾರ್ಯಕಾರಿ ಮಂಡಳಿ ಇರುತ್ತಲ್ಲ ಅದು ಏನ್ ಮಾಡತ್ತಾ ಮೀಸಲು ವಿಷಯಗಳನ್ನ ನೋಡ್ಕೋಬೇಕಿರುತ್ತಾ ಇಲ್ಲಿ ನೋಡ್ರಿ ಕೇಂದ್ರದಲ್ಲಿ ಐವತ್ತೊಂಬತ್ತು ವಿಷಯಗಳು ಬರ್ತಾವಲ್ಲ ಅದರಲ್ಲಿ ಮೀಸಲು ವಿಷಯಗಳು ಮತ್ತು ವರ್ಗಾಯಿಸಿದ ವಿಷಯಗಳಾಗಿ ಡಿವೈಡ್ ಮಾಡ್ತಾರ ಈ ಮೀಸಲು ವಿಷಯಗಳನ್ನ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿ ನೋಡ್ಕೊಂಡು ಹೋಗುತ್ತಾ ಆಮೇಲೆ ವರ್ಗಾಯಿಸಿದ ವಿಷಯಗಳನ್ನ ಯಾರು ನೋಡ್ಕೊಂಡು ಹೋಗ್ತಾರ ವೈಸ್ರಾಯ್ ನೇಮಿಸಿದ ಭಾರತೀಯ ಮಂತ್ರಿಗಳು ವೈಸ್ರಾಯ್ ಏನ್ ನೇಮಿಸಿರ್ತಲ್ಲ ಆ ಮಂತ್ರಿಗಳು ಏನ ಮಂತ್ರಿಗಳೇನಂತಂದು ಹೇಳಿದ್ರೆ ಸೊ ಈ ವಿಷಯಗಳ ಮೇಲೆ ಅಧಿಕಾರವನ್ನ ಮಾಡ್ತಾರ ಆಡಳಿತವನ್ನ ನಡೆಸ್ತಾರ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ ಯಾಕೆ ಹತ್ತೊಂಬತ್ತು ನೂರ ಮೂವತ್ತೈದ್ರೆ ಆಕ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲೇನ್ ಮಾಡ್ತಾರಂತಂದ್ ಹೇಳಿದ್ರೆ ನೆಕ್ಸ್ಟ್ ಇವಾಗ ಆಲ್ರೆಡಿ ಹೇಳಿದ್ರೆ ಕೇಂದ್ರದಲ್ಲಿ ದ್ವಿಶಾಸಕಾಂಗ ಸಭೆ ಇತ್ತು ಕೇಂದ್ರದಲ್ಲಿ ಏನಂತಂದ್ರೆ ದ್ವಿಶಾಸಕಾಂಗ ಸಭೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಹೇಳಿದ್ರೆ ಲೋಕಸಭಾ ಮತ್ತು ರಾಜ್ಯಸಭೆ ಇವಾಗ ಹೆಂಗದಲ್ಲ ಹಂಗ ಬಟ್ ಆದ್ರೆ ಇಲ್ಲಿ ಏನ್ ಮಾಡ್ತಾರಂತಂದ್ ಹೇಳಿದ್ರೆ ಪ್ರಾಂತ್ಯಗಳಲ್ಲೂ ಕೂಡ ರಚನೆ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರ ರಾಜ್ಯಗಳಲ್ಲಿ ಪ್ರಾಂತ್ಯಗಳಲ್ಲಿ ಕೂಡ ಏನಂತ ಹೇಳಿದ್ರೆ ರಚನೆ ಮಾಡ್ಬೇಕು ಸೊ ಅದನ್ನ ನಾವೇನಂತ ಕರಿತೀವಿ ಒಂದು ಮೇಲ್ಮನೆ ಇನ್ನೊಂದು ಕೆಳಮನೆ ಅಂತ ಹೇಳ್ತೀವಿ ಮೇಲ್ಮನೆ ಮತ್ತು ಕೆಳಮನೆ ಮೇಲ್ಮನೆಯನ್ನ ನಾವೇನಂತ ಕರಿತೀವಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ ಕೆಳಮನೆಯನ್ನ ಏನಂತ ಕರಿತೀವಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ ಇಷ್ಟು ಪಾಯಿಂಟ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ ಇಷ್ಟ ಬಿಟ್ಟರೆ ಬೇರೆ ಏನೂ ಕೇಳಂಗಿಲ್ಲ ಇವು ಯಾಕೆ ಇಂಪಾರ್ಟೆಂಟ್ ಆಗ್ತಾವಂತ ಹೇಳಿದ್ರೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಯಿಂದ ಯಾವ ಲಕ್ಷಣಗಳನ್ನ ಸಂವಿಧಾನಕ್ಕೆ ಇರವಲ್ಪಡದ್ವಿ ಅಂತ ಕೇಳ್ಬಹುದು ಆತರ ಕ್ವಶನ್ಸ್ ಗಳನ್ನ ಇಲ್ಲಿ ನಿಮಗೆ ಕೇಳ್ಬಹುದು ನೆನ್ಪಿಟ್ಕೊಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆರ್ ಬಿ ಐ ರಚನೆ ಆಗತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಅಂತಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಚನೆ ಆಗತ್ತ ಸೊ ಇದ್ ಮೊದಲ ಗವರ್ನರ್ ಆಗಿ ಯಾರ್ ಬರ್ತಾರಂತಂದ್ರೆ ಓ ಸ್ಮಿತ್ ಸೊ ಆರ್ ಬಿ ಐ ನ ಮೊದಲ ಗವರ್ನರ್ ಯಾರಾಗ್ತಾರಂತ ಹೇಳಿದ್ರೆ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಓ ಸ್ಮಿತ್ ಅವರು ಆಗ್ತಾರ ಆಮೇಲೆ ಆರ್ ಬಿ ಐ ರಚನೆ ಆಗತ್ತೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಸೊ ಇದಾದ ನಂತರ ನೋಡ್ರಿ ನೆಕ್ಸ್ಟ್ ಹಲವಾರು ಏನಂತ ಹೇಳಿದ್ರೆ ಚಳವಳಿಗಳು ಹೋರಾಟಗಳು ನಡೀತಾವೆ ಅದಾದ ನಂತರ ನೆಕ್ಸ್ಟ್ ಏನಾಗತ್ತೆ ಹೇಳಿದ್ರೆ ಹತ್ತೊಂಬತ್ತೂರ ಮೂವತ್ತೈದು ಆಕ್ಟ್ ಬಂದ ನಂತರ ಕೆಲವು ಜನರಿಗೆ ಸಮಾಧಾನ ಇರತ್ತೆ ಇನ್ ಕೆಲವು ಜನರಿಗೆ ಸಮಾಧಾನ ಇರಂಗಿಲ್ಲ ಸೊ ಅದಕ್ಕೋಸ್ಕರ ಏನಾಗತ್ತ ಹೇಳಿದ್ರೆ ಮತ್ತೆ ಹೋರಾಟಗಳು ನಡೀತಾ ಇರ್ತಾವ ನಮ್ಮ ಭಾರತ ದೇಶ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬೇಕು ಡೊಮಿನಿಯನ್ ಸ್ಟೇಟಸ್ ಬೇಕು ಸೊ ನಮ್ ದೇಶವನ್ನು ನೀವು ಬಿಟ್ಟು ಹೋಗ್ರಿ ನಮ್ಮ ಸರ್ಕಾರವನ್ನ ನಾವೇ ನೋಡ್ಕೊಂತೀವಿ ಅಂತ ಹೇಳಿ ಬೇಡಿಕೆಗಳು ಇರ್ತಾವಲ್ಲ ಸೊ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಹೋರಾಟಗಳು ನಡೀತಿರ್ತಾವ ಸೊ ಇಲ್ಲಿ ಭಾರತದವ್ರು ಏನ್ ಮಾಡ್ತಾರಂತ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬೇಕು ಡೊಮಿನಿಯನ್ ಸ್ಟೇಟಸ್ ಬೇಕು ನಮ್ಗೆ ಸರ್ಕಾರ ಬೇಕು ಅಂತ ಹೇಳಿ ಹೋರಾಟ ನಡೆಸ್ತಾವ ಈ ಕಡೆ ಸೈಡ್ ನೋಡ್ರಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಅವನ ಸಂಗಡಿಗರು ಮುಸ್ಲಿಂ ರಾಷ್ಟ್ರ ಬೇಕು ಹೇಳಿ ಏನ್ ಮಾಡ್ತಾರ ಚಳುವಳಿಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಅಂದ್ರೆ ಹೊಸ ರಾಷ್ಟ್ರವನ್ನ ಪಾಕಿಸ್ತಾನ್ ಬೇಡಿಕೆಯನ್ನ ಇಡ್ತಾರೆ ಪಾಕಿಸ್ತಾನ ಅಂತಂದೇಳಿ ಹೊಸ ರಾಜ್ಯ ಬೇಕು ಅಂತಂದೇಳಿ ಬೇಡಿಕೆನ ಇಡ್ತಾರೆ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ನಲ್ವತ್ತರಲ್ಲಿ ಇಷ್ಟನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ನೋಡ್ರಿ ಇದಾದ ನಂತರ ಕ್ರಿಪ್ಸ್ ಆಯೋಗ ಬರುತ್ತೆ ಏನಂತಂದು ಹೇಳಿದ್ರೆ ಕ್ರಿಪ್ಸ್ ಆಯೋಗ ಬರುತ್ತೆ ಯಾಕ ಎದಕ್ ಬರುತ್ತೆ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಕ್ರಿಪ್ಸ್ ಆಯೋಗ ಬರುತ್ತೆ ರೀಸನ್ ಏನಂತ ಹೇಳಿದ್ರೆ ಆಲ್ರೆಡಿ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗಿರುತ್ತೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ ಮಹಾಯುದ್ಧಕ್ಕೆ ಕಾರಣ ಏನು ಎರಡನೇ ಮಹಾಯುದ್ಧಕ್ಕ ಕಾರಣ ಏನಂತ ಹೇಳಿದ್ರೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಜರ್ಮನಿ ಇದ್ ಏನ್ ಮಾಡುತ್ತಂತಂದ್ರೆ ಪೊಲೆಂಡ್ ಮೇಲೆ ದಾಳಿ ಮಾಡುತ್ತೆ ಜರ್ಮನಿ ಇದ್ದು ಪೊಲೆಂಡ್ ದೇಶದ ಮೇಲೆ ದಾಳಿ ಮಾಡೋದ್ರಿಂದ ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗಿರುತ್ತೆ ಆಮೇಲೆ ಬ್ರಿಟನ್ ದೇಶಗಳ ಏನಂತ ಹೇಳಿದ್ರೆ ಇವುಗಳಿಗೆ ಸೋಲ್ ಅನುಭವಿಸೋದು ಖಚಿತವಾಗಿರುತ್ತೆ ಅವಾಗ ಏನ್ ಅಂತ ಹೇಳಿದ್ರೆ ಇವ್ರೇನ್ ಆಳ್ವಿಕೆ ನಡೆಸ್ತಿರ್ತಾರಲ್ಲ ಆ ಎಲ್ಲಾ ದೇಶಗಳಿಂದ ಸೈನಿಕ ಸಹಾಯ ಬೇಡಕ್ ಅಂತ ಹೇಳಿ ನಮ್ಮ ಭಾರತ ದೇಶಕ್ಕೂ ಕೇಳ್ಕೊಂತಾರ ಏನಂತ ಹೇಳಿದ್ರೆ ನಮ್ಗ್ ಸೈನ್ಯವನ್ನ ಏನಂತ ನಿಮ್ ಸೈನ್ಯವನ್ನ ಭಾರತ ದೇಶದ ಸೈನ್ಯವನ್ನ ನಮಗ್ ಕೊಡ್ರಿ ನಾವು ಯುದ್ಧ ಮಾಡ್ಬೇಕು ನಾವು ನಿಮಗೆ ಏನ್ ಕೊಡ್ತೀವಿ ಸೊ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅದಕ್ಕೆ ಏನಂತ ಹೇಳಿದ್ರೆ ರಿಫ್ಲೆಕ್ಟ್ ಆಗಿ ಸಂವಿಧಾನವನ್ನ ರಚನೆ ಮಾಡಕ್ ರಚನಾ ಸಭೆಯನ್ನ ರಚಿಸೋದಕ್ಕೆ ನಾವು ಅನುಮತಿ ಕೊಡ್ತೀವಿ ಹೇಳಿ ನಮ್ಗೆ ಒಂದು ಆಯೋಗವನ್ನ ಕಳಿಸ್ತಾರೆ ಹೇಳಕ್ಕ ಅದೇ ಯಾವ್ದಂತ ಹೇಳಿದ್ರೆ ಕ್ರಿಪ್ಸ್ ಆಯೋಗ ಇದು ಯಾವಾಗ ಬರತ್ತಂತಂದ್ರೆ ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ಬರುತ್ತೆ ಸೊ ಈ ತರದ ಅಧ್ಯಕ್ಷರ ಯಾರು ಅಂದ್ರೆ ಸ್ಟಾಫರ್ಡ್ ಕ್ರಿಪ್ಸ್ ಇರ್ತಾನೆ ಈ ಆಯೋಗದ ಅಧ್ಯಕ್ಷ ಯಾರು ಇರ್ತಾರಂತ ಹೇಳಿದ್ರೆ ಸ್ಟಾಫರ್ಡ್ ಕ್ರಿಪ್ಸ್ ಇರ್ತಾರ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕತ್ತೆ ಇಲ್ಲಿ ಹೇಳಿದ್ರೆ ಕ್ರಿಪ್ಸ್ ಆಯೋಗ ಬಂದ ತಕ್ಷಣ ಏನಾದ್ರೆ ಇದರಲ್ಲಿ ಸ್ಟಾಫರ್ಡ್ ಕ್ರಿಪ್ಸ್ ಏನಂತ ಹೇಳಿದ್ರೆ ಈ ಆಯೋಗವನ್ನ ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ಏನ್ ಕೊಡೋದು ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡೋದು ನಾನು ಆಲ್ರೆಡಿ ಡಿಸ್ಕಶನ್ ಮಾಡಿದಿನಿ ಆಮೇಲೆ ಸಂವಿಧಾನ ರಚನೆಯನ್ನ ಕೊಡೋದು ಸಂವಿಧಾನ ರಚನೆಯನ್ನ ಮಾಡಕ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡ್ಕೊಡ್ರಿ ನೀವಂತ ಹೇಳಿ ಆಮೇಲೆ ಅದನ್ನ ಭಾರತೀಯ ವಹಿಸೋದು ಅಂದ್ರೆ ನಿಮ್ಮ ಸಂವಿಧಾನವನ್ನ ನೀವೇ ರಚನೆ ಮಾಡ್ಕೊಡ್ರಿ ಹೇಳಿ ನಮಗ್ ಇದನ್ನ ಹೇಳ್ತಾರ ಅಂದ್ರೆ ಇದನ್ ಕೇಳ್ಬಿಟ್ಟು ನಮ್ ಖುಷಿ ಆಗ್ಬೇಕು ಖುಷಿ ಆಯ್ತು ಅಂತಂದ ಹೇಳಿದ್ರೆ ನಾವು ಯುದ್ಧ ಮಾಡಕ್ ಹೋಗ್ತೀವಿ ಅಂತಂದ್ರೆ ಅವ್ರದ್ ಭಾವನೆ ಆಮೇಲೆ ಇನ್ನೊಂದೇನಂತಂದ್ರೆ ಯುದ್ಧ ಮುಗಿದ ನಂತರ ನೀವು ಒಂದು ಒಕ್ಕೂಟ ರಚನೆ ಮಾಡ್ರಿ ಯುದ್ಧ ಮುಗಿದ ನಂತರ ಏನಂತಂದ್ರೆ ಭಾರತ ಅನ್ನೋದನ್ನ ಒಕ್ಕೂಟ ರಚನೆ ಮಾಡ್ರಿ ಅಲ್ಲಿ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನೆಲ್ಲ ಆಡ್ ಆ್ಯಡ್ ಮಾಡ್ಕೊಡ್ರಿ ಅಂತ ಹೇಳಿ ಬಟ್ ಆದ್ರೆ ಇದಕ್ಕ ಗಾಂಧೀಜಿ ಅವ್ರೆಲ್ಲಾ ಏನ್ ಹೇಳ್ತಾರ ಅದಾದ ನಂತರ ನೆಕ್ಸ್ಟ್ ಕೆಲವು ನಾಯಕರೇನ್ ಹೇಳ್ತಾರ ಕಾಂಗ್ರೆಸ್ ನಾಯಕರೇನ್ ಹೇಳ್ತಾರ ಮೊದಲು ನಮಗೆ ಈ ಎಲ್ಲಾ ಅಧಿಕಾರಗಳನ್ನ ಕೊಡ್ರಿ ಅದಾದ ನಂತರ ನಾವು ಮಹಾಯುದ್ಧಕ್ಕೆ ಅಟೆಂಡ್ ಆಗ್ತೀವಿ ಮಹಾಯುದ್ಧದಲ್ಲಿ ಭಾಗವಹಿಸ್ತೀವಿ ಬಟ್ ಆದ್ರೆ ಅದಕ್ಕಿಂತ ಮುಂಚೆ ಈ ಎಲ್ಲಾ ಅಧಿಕಾರಗಳನ್ನ ನಮ್ಗ ಹಸ್ತಾಂತರ ಮಾಡ್ರಿ ಅಂತ ಹೇಳ್ತಾರ ಬಟ್ ಆದ್ರೆ ಯಾರು ಬ್ರಿಟಿಷರು ವೈಶ್ರಾಯ್ ಆಗಿರ್ಲಿ ಬ್ರಿಟಿಷ್ ಪ್ರಧಾನಿ ಆಗಿರ್ಬೋದು ಆಗಿರ್ಲಿ ಯಾರು ಒಪ್ಪಂಗಿಲ್ಲ ಸೊ ಅದಕ್ಕೋಸ್ಕರ ಏನಾಗತ್ತ ಕ್ರಿಪ್ಸ್ ಆಯೋಗನ ಕೂಡ ವಿಫಲ ಆಗತ್ತ ಇದಾದ ನಂತರ ಇದೇ ಸಮಯದಲ್ಲಿ ಏನಾಗತ್ತ ಜಪಾನ್ ಇದ್ದಿದ್ದು ಎಲ್ಲಾ ಕಡೆ ದಾಳಿ ಮಾಡ್ತಾ ಇರುತ್ತೆ ಜಪಾನ್ ಎಲ್ಲಾ ಕಡೆ ದಾಳಿ ಮಾಡಿರುತ್ತೆ ಬ್ರಿಟಿಷ್ ಮೇಲೆ ದಾಳಿ ಮಾಡ್ತಿರತ್ತ ಸೇಮ್ ಅದೇ ತರ ಬ್ರಿಟಿಷರು ಭಾರತ ಮೇಲೆ ಇದಾರಲ್ಲ ಸೊ ಅದಕ್ಕೋಸ್ಕರ ಜಪಾನ್ ಇದ್ದಿದ್ದು ಭಾರತ ಮೇಲೆ ದಾಳಿ ಮಾಡೋಣ ಹೇಳಿ ಫಿಕ್ಸ್ ಆಗಿರ್ತೈತಿ ಸೊ ಆ ಟೈಮ್ ಕ ಗಾಂಧೀಜಿ ಅವ್ರ ಏನ್ ಮಾಡ್ತಾರ ಟೈಮ್ ನಂಗೆ ಸರಿ ಹೇಳಿ ಒಂದು ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರ ಅದೇ ಯಾವ ಚಳವಳಿ ಅಂತಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಭಾರತ ಬಿಟ್ಟು ತೊಲಗಿ ಹೇಳಿ ಭಾರತ ಬಿಟ್ಟು ತೊಲಗಿ ಹೇಳಿ ಒಂದು ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರ ಇಲ್ಲಿ ನಮಗೆ ಏನ್ ಕ್ವಶನ್ ಕೇಳ್ತಾರ ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೀತು ಅಂತ ಕೇಳ್ತಾರ ಹತ್ತೊಂಬತ್ ನೂರ ನಲ್ವತ್ತೆರಡರಲ್ಲಿ ಸ್ಟಾರ್ಟ್ ಆಗತ್ತೆ ಆಗಸ್ಟ್ ಎಂಟನೇ ತಾರೀಕು ಆಗಸ್ಟ್ ಎಂಟನೇ ತಾರೀಕು ಈ ಡೇಟ್ ಗಳನ್ನ ಕೇಳಿದರ ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಒಂದು ಘೋಷಣೆಯನ್ನ ಕೂಗ್ತಾರ ಅದ್ ಯಾವ್ದಂತ ಕೇಳಿದ್ರ ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಡೂ ಆರ್ ಡೈ ಹೇಳಿ ಒಂದು ಘೋಷಣೆಯನ್ನ ಕೂಗ್ತಾರ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ ಸೊ ಇದಾದ ನಂತರ ನೋಡ್ರಿ ಅವರು ಏನಂತಂದ್ರೆ ಅವರು ಹೋರಾಟ ನಡೆಸಿರ್ತಾರ ಆ ಟೈಮಲ್ಲಿ ಗಾಂಧೀಜಿ ಅವರನ್ನ ಮತ್ತು ಅವ್ರ ಸಂಗಡಿಗರನ್ನ ಏನ್ ಮಾಡ್ತಾರ ಅಂತಂದ್ರೆ ಬ್ರಿಟಿಷರು ಬಂಧಿಸ್ತಾರ ಸೊ ಬಂಧಿಸಿದ ತಕ್ಷಣ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನ ಯಾರು ಮುಂದೆ ನಡೆಸ್ಕೊಂಡು ಹೋಗ್ತಾರ ಯಾರ ಮುಂದಾಳತ್ವವನ್ನು ವಹಿಸ್ಕೋತಾರ ಹೇಳಿದ್ರೆ ಅರುಣಾ ಅಸಫ್ ಅಲಿ ಅರುಣಾ ಅಸಫ್ ಅಲಿದವ್ರು ಏನ್ ಮಾಡ್ತಾರ ಅಂತಂದ್ರೆ ಈ ಚಳವಳಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರ ವಹಿಸ್ಕೊಂತಾರ ಇದು ನಮಗ್ ತುಂಬಾ ಇಂಪಾರ್ಟೆಂಟ್ ಆಯ್ತು ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ಬಹುದು ಅದಾದ ನಂತರ ನೋಡ್ರಿ ವೆಬೆಲ್ ಯೋಜನೆ ಅಂತ ಬರುತ್ತೆ ಸೊ ಏನಂತ ಹೇಳಿದ್ರೆ ವೆಬೆಲ್ ಯೋಜನೆ ಅಂತ ಬರುತ್ತೆ ಇಲ್ಲಿ ಏನಂತ ಹೇಳಿದ್ರೆ ಯುದ್ಧ ಮುಗಿದ ಕೂಡಲೇ ಏನಂತ ಹೇಳಿದ್ರೆ ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡುವ ಮತ್ತು ರಾಷ್ಟ್ರೀಯ ಸರ್ಕಾರ ರಚಿಸುವ ಬಗ್ಗೆ ಭರವಸೆ ಕೊಟ್ಟಿರ್ತಾರ ಸೊ ಇದಾದ ನಂತರ ಇಷ್ಟೆಲ್ಲ ನೀವು ಕೊಡ್ರಿ ಇದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ನಾವು ಯುದ್ಧದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ಗಾಂಧೀಜಿ ಅವರು ಲಾರ್ಡ್ ವೆವೆಲ್ ಗೆ ಪತ್ರ ಬರ್ದಿರ್ತಾರ ಸೊ ಅದಕ್ಕೆ ಹೇಳಿದ್ರೆ ಅದ್ರ ಹಿನ್ನೆಲೆಯಲ್ಲಿ ಲಾರ್ಡ್ ವೆವೆಲ್ ಅವರು ಏನ್ ಮಾಡ್ತಾರ ಅಂದ್ರೆ ಒಂದು ಯೋಜನೆಯನ್ನ ರೆಡಿ ಮಾಡಿ ಭಾರತ ಕಳಿಸ್ತಾರ ಬಟ್ ಆದ್ರೆ ಎಲ್ಲಾನು ವಿಫಲ ಆಗ್ತಾವ ಇಲ್ಲಿ ಸೊ ಎವ್ರಿಥಿಂಗ್ ಏನಂತ ಹೇಳಿದ್ರೆ ವಿಫಲ ಆಗ್ತಾ ಹೋಗ್ತಾವ ಸೊ ಇಷ್ಟೆಲ್ಲ ಆಗೋದ್ರೊಳಗಡೆ ಏನಾಗತ್ತೆ ಹೇಳಿದ್ರೆ ಹತ್ತೊಂಬತ್ ನೂರ ನಲ್ವತ್ತೈದರಲ್ಲಿ ಎರಡನೇ ಮಹಾಯುದ್ಧ ಸ್ಟಾಪ್ ಆಗತ್ತ ಎರಡನೇ ಮಹಾಯುದ್ಧ ನಿಲ್ ಸೊ ಅದ್ರಲ್ಲಿ ಬ್ರಿಟಿಷ್ ಅಮೆರಿಕ ಇವೆಲ್ಲ ಗೆದ್ದಿರ್ತಾವ ಸೊ ಹತ್ತೊಂಬತ್ನೂರ ನಲವತ್ತೈದರಲ್ಲಿ ರಷ್ಯಾನು ಗೆದ್ದಿರುತ್ತ ಅದಾದ ನಂತರ ಹತ್ತೊಂಬತ್ ನೂರ ನಲ್ವತ್ತೈದು ಅಕ್ಟೋಬರ್ ಇಪ್ಪತ್ತಲೇ ತಾರೀಕು ಏನ್ ವಿಶ್ವ ವಿಶ್ವಸಂಸ್ಥೆಯನ್ನ ರಚನೆ ಮಾಡ್ತಾರೆ ಇನ್ ನೆಕ್ಸ್ಟ್ ಯಾವತ್ತು ಯುದ್ಧ ವಿಶ್ವ ವಿಶ್ವಸಂಸ್ಥೆಯನ್ನ ರಚನೆ ಮಾಡ್ತಾರೆ ಯಾವಾಗ ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ನಲ್ವತ್ತೈದ್ ಯಾರ್ಯಾರು ರೋಸ್ ವೆಲ್ಟು ವಿಲ್ಸ್ಟನ್ ಚರ್ಚಿಲ್ ಇವರೆಲ್ಲ ಸೇರಿ ವಿಶ್ವಸಂಸ್ಥೆಯನ್ನ ರಚನೆ ಮಾಡ್ತಾರ ಇಷ್ಟು ಪಾಯಿಂಟ್ ಗಳನ್ನ ನೆನ್ಪಿಡ್ಬೇಕು ಇದಾದ ನಂತರ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ಅಲ್ಲಿ ಇಲೆಕ್ಷನ್ ಅಲ್ಲಿ ಅವಾಗ ಏನ್ ಮಾಡ್ತಾರಂದ್ರೆ ಕ್ಲೆಮೆಂಟ್ ಅಟ್ಲಿ ಅವರು ಆಯ್ಕೆ ಆಗ್ತಾರ ಕ್ಲೆಮೆಂಟ್ ಅಟ್ಲಿದವ್ರು ಏನಂದ್ರೆ ಪ್ರಧಾನಮಂತ್ರಿ ಆಗ್ತಾರೆ ಇವ್ರು ತುಂಬಾ ಉದಾರವಾದಿ ಆಗಿರ್ತಾರೆ ತುಂಬಾ ಏನಂತಂದ್ರೆ ಲಿಬರಲ್ ಇರ್ತಾರೆ ತುಂಬಾ ಉದಾರವಾದಿ ಆಗಿರ್ತಾರೆ ಅದಕ್ಕೋಸ್ಕರ ಏನು ಭಾರತಕ್ಕೆ ಇನ್ನು ಕೊಟ್ಬಿಡೋಣಪ್ಪ ಸೊ ಎಷ್ಟೊಂದು ಕೇಳ್ಕೊಂತಿದಾರೆ ಇವ್ರಿಗೆ ಸಂವಿಧಾನವನ್ನ ರಚನೆ ಮಾಡೋಕೆ ಪರ್ಮಿಷನ್ ಕೊಡೋಣ ಹೇಳಿ ಇವರು ಸೊ ಒಂದು ಆಯೋಗವನ್ನ ಕಳಿಸ್ತಾರ ಅದೇ ಕ್ಯಾಬಿನೆಟ್ ಮಿಷನ್ ಹೇಳಿ ಹತ್ತೊಂಬತ್ ನೂರ ನಲ್ವತ್ತಾರಲ್ಲಿ ಬರುತ್ತೆ ಅದರಲ್ಲಿ ಲಾರ್ಡ್ ಫೆಟಿಕ್ ಲಾರೆನ್ಸ್ ಸ್ಟಾಫರ್ಡ್ ಕ್ರಿಪ್ಸ್ ಆಮೇಲೆ ಎ ವಿ ಅಲೆಕ್ಸಾಂಡರ್ ಅಂತ ಹೇಳಿ ಮೂರು ಜನ ಸದಸ್ಯರು ಇರ್ತಾರೆ ಇವ್ರು ಬಂದ್ ಏನ್ ಮಾಡ್ತಾರ ಅಂತಂದೇಳಿದ್ರೆ ಎಲ್ಲಾ ತರದ್ ಪರ್ಮಿಷನ್ ಕೊಡ್ತಾರೆ ಯಾವ್ದಕ್ಕೆ ಒಕ್ಕೂಟವನ್ನ ರಚನೆ ಮಾಡೋಕೆ ಫಸ್ಟ್ ಒನ್ ಒಕ್ಕೂಟವನ್ನ ರಚನೆ ಮಾಡೋಕೆ ಆಮೇಲೆ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡೋಕೆ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡೋಕೆ ಹೇಳಿದ್ರೆ ಪರ್ಮಿಷನ್ ಕೊಡ್ತಾ ಹೋಗ್ತಾರ ಸೊ ಈ ತರ ಕೊಟ್ಟ ನಂತರ ಇವ್ರು ಇನ್ನೊಂದು ಹೇಳ್ತಾರೆ ಸಂವಿಧಾನ ರಚನಾ ಸಭೆಯನ್ನ ಕೊಡ್ತೀವಿ ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ಭಾರತೀಯರಿಂದನೇ ಏನಂತ ಹೇಳಿದ್ರೆ ಎಲ್ಲಾನು ಸದಸ್ಯರು ಇರ್ಬೇಕು ಎಲ್ಲರೂ ಭಾರತೀಯರ್ ನೀವೇ ಸೇರಿ ಏನಂತಂದ್ ಹೇಳಿದ್ರೆ ಸಂವಿಧಾನವನ್ನ ರಚನೆ ಮಾಡ್ಕೊಡ್ರಿ ಅಂತಂದ್ ಹೇಳ್ತಾರ ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಲ್ಲಿ ಪ್ರತ್ಯೇಕ ಪಾಕಿಸ್ತಾನ ಅಂತಂದಿರತ್ತಲ್ಲ ಪ್ರತ್ಯೇಕ ಪಾಕಿಸ್ತಾನ್ ಕೊಡ್ರಿ ಅಂತಂದ್ ಹೇಳ್ತಾರಲ್ಲ ಇದನ್ನ ತಿರಸ್ಕಾರ ಮಾಡ್ತಾರ ಕ್ಯಾಬಿನೆಟ್ ಮಿಷನ್ ಇದಕ್ಕೋಸ್ಕರ ನೀವು ಭಾರತೀಯರಿಗೆ ಕಾಂಗ್ರೆಸ್ ಪಕ್ಷಕ್ಕ ನೀವು ಫುಲ್ ಸಪೋರ್ಟ್ ಇದೀರಿ ನೀವು ಬ್ರಿಟಿಷ್ ಅವರು ಕ್ಯಾಬಿನೆಟ್ ಮಿಷನ್ ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಬಾಳ ಐತಿಪಾ ಹೇಳಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತ ಒಂದು ಸಂಗಡಿಗರು ಎಲ್ರು ಸೇರಿ ಮುಸ್ಲಿಂ ಲೀಗ್ ಎಲ್ಲ ಸೇರಿ ಮತ್ತೆ ಚಳುವಳಿಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಸೊ ಇದೇನಂತ ಹೇಳಿದ್ರೆ ಹಿಂದೂಗಳ ಮೇಲೆ ನೇರ ಕ್ರಮಕ್ಕೆ ಆದೇಶವನ್ನು ಕೊಡ್ತಾರೆ ಆಗಸ್ಟ್ ಹದಿನಾರನೇ ತಾರೀಕು ಸೊ ಅಷ್ಟೊಂದೇನಿಲ್ಲ ಜಸ್ಟ್ ನೀವು ಹಿಂದ್ ಏನೇನ್ ಆಗಿತಿ ಅನ್ನೋದನ್ನ ಸ್ವಲ್ಪ ನೋಟ್ ನೆನ್ಪಿಟ್ಕೋಬೇಕಷ್ಟೇ ನಮ್ಗೆ ಪಾಕಿಸ್ತಾನ ರಚನೆ ಆಗಿದ ರೀಸನ್ ಯಾರಂತ ಹೇಳಿದ್ರೆ ಮೊಹಮ್ಮದ್ ಅಲಿ ಜಿನ ನೀವು ನಿರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನ ನಮ್ಮ ಭಾರತ ಬಿಟ್ಟು ಹೋಗ್ತಾ ಇರ್ಲಿಲ್ಲ ಸೊ ಅದು ಕೂಡ ನಮ್ಮ ಭಾರತ ಜೊತೆಗೇನೆ ಇರ್ತಿತ್ತು ಇವತ್ತು ಹಿಂದೂಸ್ತಾನಾಗಿ ಆಗಿ ದೊಡ್ಡ ದೇಶವಾಗಿರ್ತಿತ್ತು ಸೊ ಇಷ್ಟೆಲ್ಲ ಆದ ನಂತರ ಕ್ಯಾಬಿನೆಟ್ ಇಮಿಷನ್ ಏನೊಂದು ಹೇಳ್ತಾ ನೀವೊಂದು ತಾತ್ಕಾಲಿಕ ಸರ್ಕಾರವನ್ನ ರಚನೆ ಮಾಡ್ಕೊಡ್ರಿ ಅಂತ ಹೇಳ್ತಾ ತಾತ್ಕಾಲಿಕ ಸರ್ಕಾರವನ್ನ ರಚನೆ ಮಾಡ್ಕೊಡ್ರಿ ಅಂತ ಹೇಳ್ತಾ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸೆಪ್ಟೆಂಬರ್ ಎರಡನೇ ತಾರೀಕು ಡೇಟ್ ಗಳೆಲ್ಲ ಇಂಪಾರ್ಟೆಂಟ್ ಆಗಲ್ಲ ಅಷ್ಟ ನಾ ಯಾವ್ ಡೇಟ್ ಹೇಳ್ತೀನೋ ಅವಷ್ಟೇ ಇಂಪಾರ್ಟೆಂಟ್ ಸೆಪ್ಟೆಂಬರ್ ಎರಡನೇ ತಾರೀಕು ಹತ್ತೊಂಬತ್ತನೂರ ನಲವತ್ತಾರಲ್ಲಿ ಜವಾಹರ್ಲಾಲ್ ನೆಹರೂರ್ ಅವರು ಜವಾಹರ್ಲಾಲ್ ನೆಹರೂರ್ ನೇತೃತ್ವದಲ್ಲಿ ಹದಿನಾಲ್ಕು ಜನರ ಮಂತ್ರಿ ಮಂಡಲವನ್ನ ಸ್ಥಾಪನೆ ಮಾಡ್ತಾರ ಹದ್ನಾಲ್ಕು ಮಂತ್ರಿ ಮಂಡಲವನ್ನ ನೇಮಕ ಮಾಡ್ತಾರ ಅದೇ ಏನಂತ ಹೇಳಿದ್ರೆ ತಾತ್ಕಾಲಿಕ ಸರ್ಕಾರ ಅಥವಾ ಮಧ್ಯಂತರ ಸರ್ಕಾರ ಅಂತ ಹೇಳ್ತೀವಿ ಸೊ ಅವ್ರಲ್ಲಿ ಇದಾರು ನೋಡ್ರಿ ಜವಾಹರ್ಲಾಲ್ ನೆಹರು ಏನಂತ ಹೇಳಿದ್ರೆ ವಿದೇಶಾಂಗ ವ್ಯವಹಾರಗಳನ್ನ ನೋಡ್ಕೊಂತಾರ ಸರ್ದಾರ್ ವಲ್ಲಭ ಭಾಯ್ ಪಟೇಲು ಗೃಹ ಮಾಹಿತಿ ಮತ್ತು ಪ್ರಸಾರ ಆಮೇಲೆ ರಾಜೇಂದ್ರ ಪ್ರಸಾದ್ ಅವರು ನೋಡ್ರಿ ಕೃಷಿ ಮತ್ತು ಆಹಾರ ರಾಜ್ಗೋಪಾಲ್ಚಾರಿ ಅವರು ಶಿಕ್ಷಣ ಮತ್ತು ಕಲೆ ಬಲ್ದೇವ್ ಸಿಂಗ್ ಬಲ್ದೇವ್ ಸಿಂಗ್ ಏನಂತ ಹೇಳಿದ್ರೆ ರಕ್ಷಣೆ ಅದಾದ ನಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನೋಡ್ರಿ ಶ್ಯಾಮ್ ಪ್ರಸಾದ್ ಕೈಗಾರಿಕೆಗೆ ಆಮೇಲೆ ಬಾಬು ಜಗಜೀವನ್ ರಾವ್ ಬಾಬು ಜಗಜೀವನ್ ರಾವ್ ಏನಂತ ಹೇಳಿದ್ರೆ ಕಾರ್ಮಿಕ ಇವೇನಂತಂದ್ರೆ ಸಚಿವಾಲಯಗಳು ಖಾತೆಗಳು ಕಾರ್ಮಿಕ ಖಾತೆಗೆ ಜಗಜೀವನ್ ರಾವ್ ಆಮೇಲೆ ಅರುಣಾ ಅಲಿ ರೈಲ್ವೆ ಮತ್ತು ಸಂಪರ್ಕ ಅರುಣಾ ಅಲಿ ಏನಂತ ಹೇಳಿದ್ರೆ ರೈಲ್ವೆ ಸಂಪರ್ಕ ಆಮೇಲೆ ಸಿ ಎಚ್ ಬಾಬ್ ಅಂತ ಬರ್ತಾರ ಸಿ ಎಚ್ ಬಾಬ್ ಅಂತಂದೇಳಿ ಇವರು ಗಣಿ ಮತ್ತು ವಿದ್ಯುತ್ಗೆ ಅದಾದ ನಂತರ ಇಬ್ರಾಹಿಂ ಇಸ್ಮಾಯಿಲ್ ಚೌಧರಿಗಾರ್ ಅಂತ ಬರ್ತಾರ ವಾಣಿಜ್ಯಕ್ಕೆ ಸೊ ಈ ತರ ಏನಂತಂದ ಹೇಳಿದ್ರೆ ಹಲವಾರು ಜನರದ ಏನಂತಂದ್ರೆ ಹದಿನಾಲ್ಕು ಜನರದ ಒಂದು ಮಂತ್ರಿ ಮಂಡಲವನ್ನ ರಚನೆ ಮಾಡ್ತಾರೆ ಅದನ್ನ ನಾವು ತಾತ್ಕಾಲಿಕ ಸರ್ಕಾರ ಅಂತ ಹೇಳ್ತೀವಿ ಇಲ್ಲಿ ಕ್ವಶನ್ ಏನ್ ಕೇಳ್ತಾರ ಅಂತ ಹೇಳಿದ್ರೆ ತಾತ್ಕಾಲಿಕ ಸರ್ಕಾರ ಯಾರ ನೇತೃತ್ವದಲ್ಲಿ ರಚನೆ ಆಯ್ತು ಅಂತ ಕೇಳ್ತಾರ ಜವಾಹರ್ಲಾಲ್ ನೆಹರು ಯಾವ ಆಯೋಗದ ಮುಖಾಂತರ ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಅಂತ ಕೇಳ್ತಾರ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ತಾತ್ಕಾಲಿಕ ಸರ್ಕಾರ ರಚನೆ ಆಗತ್ತ ಅಂತ ಹೇಳ್ತಾರ ಇಷ್ಟನ್ನ ನೀವು ನೋಡ್ಕೋಬೇಕಾಗತ್ತೆ ಇಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದಾದ ನಂತರ ತಾತ್ಕಾಲಿಕ ಸರ್ಕಾರ ರಚನೆ ಆಗತ್ತ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಸಮ್ ಪಾಯಿಂಟ್ಸ್ ಗಳು ಬರ್ತಾವೆ ಅವುಗಳನ್ನ ನೀವು ನೆನ್ಪಿಡ್ಕೊಬೇಕು ಸೊ ಏನಂತ ಹೇಳಿದ್ರೆ ಇಷ್ಟ್ ತಾತ್ಕಾಲಿಕ ಸರ್ಕಾರ ರಚನೆ ಆದ ನಂತರ ಕ್ಲೆಮೆಂಟ್ ಅಟ್ಲಿ ಅವ್ರ ಏನ್ ಮಾಡ್ತಾರಂದ್ರೆ ಒಂದು ಘೋಷಣೆಯನ್ನ ಮಾಡ್ತಾರ ಸೊ ನಾವು ನಿಮ್ಗೆ ಏನ್ ಮಾಡ್ತೀವಿ ಸ್ವತಂತ್ರವನ್ನ ಕೊಡ್ತೀವಿ ಭಾರತ ದೇಶಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಏನಂತಂದ್ರೆ ಒಂದು ಸ್ವತಂತ್ರವನ್ನ ಕೊಡ್ತೀವಿ ಅದಾದ ನಂತರ ನಾವು ಹತ್ತೊಂಬತ್ ನೂರ ನಲ್ವತ್ತೆಂಟು ಜೂನ್ ಒಳಗಡೆ ಏನಂತ ಹೇಳಿದ್ರೆ ಭಾರತವನ್ನ ಬಿಟ್ಟು ಹೋಗ್ತೀವಿ ಸೊ ಟೋಟಲ್ ಆಗಿ ಭಾರತವನ್ನ ಬ್ರಿಟಿಷರಿಂದ ಭಾರತದವರಿಗೆ ಹಸ್ತಾಂತರ ಮಾಡ್ತೀವಿ ಹೇಳಿ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಅದು ಎನ್ಪಿಟ್ಕೊಟ್ರು ಜವಾಬ್ದಾರಿಯುತ ಸರ್ಕಾರವನ್ನ ನಾವು ಭಾರತೀಯರಿಗೆ ಹಸ್ತಾಂತರ ಮಾಡ್ತೀವಿ ಅಂತಂದೇಳಿ ಒಂದು ಘೋಷಣೆಯನ್ನ ಮಾಡ್ತಾರೆ ಅದನ್ನು ಅಟ್ಲಿ ಘೋಷಣೆ ಅಂತ ಹೇಳ್ತೀವಿ ಸೊ ಈ ಅಟ್ಲಿ ಘೋಷಣೆಯನ್ನ ನಿಜ ಮಾಡಕ್ ಯಾರು ಬರ್ತಾರ ವಯಸ್ ರೋ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರು ಬರ್ತಾರ ಯಾರು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಬರ್ತಾರ ಸೊ ಅದೇನಂತಂದ್ರೆ ನೆಕ್ಸ್ಟ್ ಹತ್ತೊಂಬತ್ ನೂರ ನಲವತ್ತೇಳರ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತಾರ ಹತ್ತೊಂಬತ್ ನೂರ ನಲವತ್ತೇಳರ ಕಾಯ್ದೆ ಜಾರಿಗೆ ತಂದ ನಂತರ ಅದ್ರಲ್ಲಿ ಏನೇನು ಶಿಫಾರಸುಗಳಿದ್ವು ಏನೇನ್ ಶಿಫಾರಸುಗಳಿದ್ವು ಅಂತ ಹೇಳಿದ್ರೆ ಹತ್ತೊಂಬತ್ ಆಗಸ್ಟ್ ಹದಿನೈದನೇ ತಾರೀಕು ಹತ್ತೊಂಬತ್ ಆಗಸ್ಟ್ ನಲ್ವತ್ತೇಳು ಹದಿನೈದನೇ ತಾರೀಕು ಏನಂತ ಹೇಳಿದ್ರೆ ನಾವು ನಿಮ್ಗ ಸ್ವಾತಂತ್ರ್ಯವನ್ನ ಕೊಡ್ತೀವಿ ಆಮೇಲೆ ದೇಶವನ್ನ ಎರಡು ಭಾಗಗಳಾಗಿ ವಿಭಜನೆ ಮಾಡ್ತೀವಿ ನೋಡ್ರಿ ದೇಶವನ್ನ ಎರಡು ಭಾಗಗಳಿಗೆ ಒಂದು ಪಾಕಿಸ್ತಾನ ಆಮೇಲೆ ಇನ್ನೊಂದು ಭಾರತ ಅಂತಂದೇಳಿ ಎರಡು ದೇಶಗಳಾಗಿ ವಿಭಜನೆ ಮಾಡ್ತಾರೆ ಆಮೇಲೆ ಇವ್ರು ಏನ್ ಹೇಳ್ತಾರೆ ಅಂತಂದೇಳಿದ್ರೆ ಈ ಕಡೆ ಬರುವ ಏನ್ ದೇಶೀಯ ಸಂಸ್ಥಾನಗಳೇನಿರ್ತಾವಲ್ಲ ಈ ಪ್ರದೇಶಗಳು ಭಾರತದಲ್ಲಿರೋ ಪ್ರದೇಶಗಳಾಗಿರ್ಬೋದು ಪಾಕಿಸ್ತಾನದಾಗಿನ ಪ್ರದೇಶಗಳಾಗಿರ್ಬೋದು ನಿಮ್ಮ ಇಚ್ಛೆಯ ಮೇರೆಗೆ ಯಾವ ದೇಶವನ್ನ ನೀವು ಸೇರ್ತೀರಿ ಅದ್ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾರೆ ಅಂದ್ರೆ ತಮಗೆ ಇಷ್ಟವಾದ ದೇಶಕ್ಕೆ ಯಾವ್ದಾದ್ರು ರಾಷ್ಟ್ರಕ್ಕೆ ಸೇರಿಕೊಳ್ಳುವ ಸ್ವತಂತ್ರ ನಿಮಗೆ ಐತಿ ಅಂತ ಹೇಳಿ ಸೊ ಈ ಕಾಯ್ದೆಯ ಮುಖಾಂತರ ಹೇಳ್ತಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಹೊಸ ಸಂವಿಧಾನ ರಚನೆ ಆಗುವವರೆಗೂ ಹೊಸ ಸಂವಿಧಾನ ರಚನೆ ಆಗುವವರೆಗೂ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಏನ್ ಜಾರಿಗೆ ಬಂದಿರತ್ತಲ್ಲ ಈ ಕಾಯ್ದೆಯ ಪ್ರಕಾರ ನೀವೇನಂತ ಹೇಳಿದ್ರೆ ಆಡಳಿತವನ್ನ ನಡ್ಸ್ಕೊಂಡು ಹೋಗ್ಬೇಕು ಕಾರ್ಯನಿರ್ವಹಣೆ ಮಾಡ್ಬೇಕು ಯಾವ್ದ್ರ ಪ್ರಕಾರ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಪ್ರಕಾರ ಅಂತ ಹೇಳಿ ಎರಡೂ ರಾಷ್ಟ್ರಕ್ಕೆ ಹೇಳುತ್ತ ಇಷ್ಟು ಪಾಯಿಂಟ್ ಗಳನ್ನ ನೀವು ನೆನ್ಪಿಟ್ಕೋಬೇಕು ಆಮೇಲೆ ಇವ್ಲ ರಾಜ್ಯ ಕಾರ್ಯದರ್ಶಿ ಅಂತ ಇರ್ತಾರಲ್ಲ ರಾಜ್ಯ ಕಾರ್ಯದರ್ಶಿ ಇವ್ನ ಏನ್ ಮಾಡ್ತಾರ ಅಂತ ಹೇಳಿ ರದ್ದು ಮಾಡ್ತಾರ ಸೊ ಇದು ಎಕ್ಸ್ಟ್ರಾ ಪಾಯಿಂಟ್ ಸೊ ಅಷ್ಟೊಂದೇನ್ ಇಂಪಾರ್ಟೆಂಟ್ ಈ ಮೂರ್ ಪಾಯಿಂಟ್ಸ್ ಗಳ ಇದ್ರಲ್ಲಿ ಹತ್ತೊಂಬತ್ತು ನಲವತ್ತೇಳರ ನಲ್ವತ್ತೇಳರ ತುಂಬಾ ಇಂಪಾರ್ಟೆಂಟ್ ಆಗುತ್ತಾರ ಆಮೇಲೆ ನಮ್ ಸ್ವಾತಂತ್ರ್ಯ ಯಾವಾಗ ಸಿಕ್ತ ಯಾವ ಕಾಯ್ದೆ ಮುಖಾಂತರ ಅಂತಂದ ಹೇಳಿದ್ರೆ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಪ್ರಕಾರ ಪ್ರಕಾರ ನಮ್ಗೆ ಏನಂತ ಹೇಳಿದ್ರೆ ಸ್ವಾತಂತ್ರ್ಯ ಸಿಗುತ್ತೆ ನೋಡ್ರಿ ಹತ್ತೊಂಬತ್ ನಲವತ್ತೇಳು ಆಗಸ್ಟ್ ಹದಿನೈನೇ ತಾರೀಕು ನಮ್ಮ ಭಾರತಕ್ಕೆ ಸಿಕ್ಕರೆ ಹತ್ತೊಂಬತ್ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕನೇ ತಾರೀಕು ಪಾಕಿಸ್ತಾನಕ್ಕೆ ಏನಂತ ಹೇಳಿದ್ರೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಧಿಕಾರ ಏನಂತ ಹೇಳಿದ್ರೆ ಹಸ್ತಾಂತರ ಈ ಆಕ್ಚುಲಿ ಏನಂತಂದ ಹೇಳಿದ್ರೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಅಗಸ್ಟ್ ಹದಿನಾಲ್ಕನೇ ತಾರೀಕು ರಾತ್ರಿ ಏನಂತಂದ ಹೇಳಿದ್ರೆ ಹನ್ನೊಂದು ಐವತ್ತೇಳರ ಸುಮಾರು ಪಾಕಿಸ್ತಾನಕ್ಕೆ ಹೇಳಿದ್ರೆ ಅಧಿಕಾರ ಹಸ್ತಾಂತರ ಆಗಿರುತ್ತೆ ಸೊ ಇವ್ರ ಹಸ್ತಾಂತರ ಮಾಡಿ ನಮ್ ಭಾರತ ದೇಶಕ್ಕೆ ಕೊಡ್ತಾರ ಆಗಸ್ಟ್ ಹದಿನೈದನೇ ತಾರೀಕು ಆಗಿರುತ್ತೆ ಯಾಕಂತ ಹೇಳಿದ್ರೆ ಟೈಮು ಹನ್ನೆರಡು ಆಗಿರ್ತೈತಿ ಸೊ ಅದಕ್ಕೆ ನಾವು ಆಗಸ್ಟ್ ಹದಿನೈದು ಅನ್ ಗೊತ್ತು ಸೊ ಅವ್ರು ಪಾಕಿಸ್ತಾನ ಏನ್ ಮಾಡ್ತಾರ ನಾವು ಭಾರತಕ್ಕಿಂತ ಏನು ಏನ್ ಕಡಿಮೆ ಅಲ್ಲ ಸೊ ಅವ್ರಿಗಿಂತ ಮುಂಚೆನೆ ಅಂತ ಹೇಳಿ ಆಗಸ್ಟ್ ಹದಿನಾಕನ ಅವರು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡ್ತಾರ ನಾವು ಆಗಸ್ಟ್ ಹದಿನೈದನ್ನ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಸೊ ಅವಾಗ ಏನಾಗತ್ತಂದ್ರ ಹನ್ನೆರಡು ಮೂರ್ ಟೈಮಲ್ಲಿ ರಾತ್ರಿ ಟೈಮ್ ಜವಾಹರಲಾಲ್ ನೆಹರು ಅವರು ದೆಹಲಿಯ ಕೆಂಪು ಕೋಟೆಯ ಮೇಲೆ ದೆಹಲಿಯ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನ ಧ್ವಜವನ್ನ ಹಾರಿಸ್ತಾರ ಸೊ ಹೊಸ ಹೊಸ ರಾಷ್ಟ್ರವಾಗಿ ನೂತನ ರಾಜ್ಯ ದೇಶವಾಗಿ ಏನಂತ ಹೇಳಿದ್ರೆ ಉದ್ಘಾಟನೆ ಮಾಡ್ತಾರ ಈ ಟೈಮ್ ಅಲ್ಲಿ ವೈಸ್ರಾಯ್ ಆಗಿ ಅಂದ್ರೆ ಗವರ್ನರ್ ಜನರಲ್ ವೈಸ್ರಾಯ್ ಇದರನ್ನ ಗವರ್ನರ್ ಜನರಲ್ ಆಗಿ ಮಾಡಿರ್ತಾರ ಗವರ್ನರ್ ಜನರಲ್ ಯಾರಾಗ್ತಾರ ಗವರ್ನರ್ ಜನರಲ್ ಸ್ವತಂತ್ರ ಸಿಕ್ ನಂತರ ಫಸ್ಟ್ ಗೆ ಹೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಇವ್ರು ಹೋದ ನಂತರ ಯಾರಾಗ್ತಾರ ಸಿ ರಾಜ್ಗೋಪಾಲ್ಚಾರಿ ಅವರು ಆಗ್ತಾರೆ ಸೊ ಭಾರತದ ಏಕೈಕ ಮತ್ತು ಕೊನೆಯ ಗವರ್ನರ್ ಜನರಲ್ ಇವರು ಸಿ ಗೋಪಾಲ್ಚಾರಿ ಆಮೇಲೆ ಪಾಕಿಸ್ತಾನದ ಯಾರ್ಯಾರು ಆಗ್ತಾರ ಪಾಕಿಸ್ತಾನದ ಗವರ್ನರ್ ಜನರಲ್ ಆಗಿ ಮೊಹಮ್ಮದ್ ಅಲಿ ಜಿನ್ನಾ ಆಗ್ತಾರ ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಆಗ್ತಾರ ಆಮೇಲೆ ಪ್ರಧಾನ ಮಂತ್ರಿ ಯಾರಾಗ್ತಾರ ನೋಡ್ರಿ ಲಿಯಾಕತ್ ಅಲಿಖಾನ್ ಯಾರಾಗ್ತಾರಪ್ಪ ಅಂತ ಹೇಳಿದ್ರೆ ಲಿಯಾಕತ್ ಅಲಿ ಖಾನ್ ರವರು ಪ್ರೈಮ್ ಮಿನಿಸ್ಟರ್ ಆಗ್ತಾರ ಆಮೇಲೆ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಏನಾಗ್ತಾರ ಅಂದ್ರೆ ಗವರ್ನರ್ ಜನರಲ್ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕಾಗತ್ತ ಸೊ ಅದಾದ ನಂತರ ಏನಂತ ಹೇಳಿದ್ರೆ ಸ್ವತಂತ್ರ ಸಿಕ್ ನಂತರ ಮತ್ತೆ ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಾರೆ ಈಗ ಏನ್ ಮಧ್ಯಂತರ ಸರ್ಕಾರ ಇರ್ತಲ್ಲ ಅದನ್ನ ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ ಆಗಿ ಮತ್ತೆ ಏನಂತ ಹೇಳಿದ್ರೆ ರಚನೆ ಮಾಡ್ತಾರ ಅದ್ರಲ್ಲಿ ಏನಂತ ಹೇಳಿದ್ರೆ ಕೆಲವು ಖಾತೆಗಳಷ್ಟೇ ಚೇಂಜಸ್ ಆಗ್ತಾವ ನೋಡ್ರಿ ಜವಾಹರ್ಲಾಲ್ ನೆಹರು ಅವ್ರ ಏನಿರ್ತಾರೆ ಎಕ್ಸ್ಟ್ರಾ ಪಾಯಿಂಟ್ ಗಳು ಇವು ಅಷ್ಟೇ ಇವುಗಳನ್ನ ಕ್ವಶನ್ಸ್ ಗಳನ್ನ ಪಿ ಎಸ್ ಐ ಕೇಳಬಹುದು ಇಲ್ಲಾಂದ್ರೆ ಕೆ ಎಸ್ ಐ ಎಸ್ ಗಳ ಕೇಳ್ಬಹುದು ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ನೆನಪಿಡ್ಕೊಬೇಕು ಜವಾಹರ್ ಲಾಲ್ ನೆಹರು ಅವ್ರು ಏನಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಆಮೇಲೆ ವಿದೇಶಾಂಗ ವ್ಯವಹಾರವನ್ನು ಕೂಡ ಅವರೇ ನೋಡ್ಕೊಂಡು ಹೋಗ್ತಾರ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವೈಜ್ಞಾನಿಕ ಸಂಶೋಧನೆಯನ್ನು ಕೂಡ ಅವರೇ ನೋಡ್ಕೊಂಡು ಹೋಗ್ತಾರೆ ಆಮೇಲೆ ಸರ್ದಾರ್ ವಲ್ಲಭಾಯಿ ಭಾಯಿ ಪಟೇಲ್ ಅವ್ರು ಏನಾಗ್ತಾರೆ ಸರ್ದಾರ್ ವಲ್ಲಭ ಪಟೇಲ್ ಅವರು ಅಂದ್ರೆ ಗೃಹ ಖಾತೆಯ ಸಚಿವರಾಗ್ತಾರೆ ಗೃಹ ಖಾತೆ ಅದಾದ ನಂತರ ರಾಜೇಂದ್ರ ಪ್ರಸಾದ್ ಅವರು ರಾಜೇಂದ್ರ ಪ್ರಸಾದ್ ಅವರು ಏನಂತಂದ್ರೆ ಆಹಾರ ಮತ್ತು ಕೃಷಿ ಆಗ್ತಾರ ಆಮೇಲೆ ಜಾನ್ ಮತಾಯ್ ಇದ್ದವರು ರೈಲು ಮತ್ತು ಸಾರಿಗೆ ಜಾನ್ ಮತಾಯ್ ಏನಂತ ಹೇಳಿದ್ರೆ ರೈಲು ಮತ್ತು ಸಾರಿಗೆ ಸಂಸ್ಥೆ ಆಮೇಲೆ ಸರ್ದಾರ್ ಬಲ್ದೇವ್ ಸಿಂಗ್ ಸರ್ದಾರ್ ಬಲ್ದೇವ್ ಸಿಂಗ್ ಏನಂತ ಹೇಳಿದ್ರೆ ರಕ್ಷಣೆ ಇದಾಗ್ತಾರ ಸೊ ಇಷ್ಟನ್ನ ಈ ಪಾಯಿಂಟ್ಸ್ ಗಳನ್ನ ಏನ್ಪಿಡ್ಬೇಕು ಉಳಿದ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಏನಂತ ಹೇಳಿದ್ರೆ ಇಷ್ಟು ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರು ಯಾವ ಯಾವ ಕಾನೂನುಗಳನ್ನ ಜಾರಿಗೆ ತಂದ್ರು ಯಾವ ರೂಲ್ಸ್ ಗಳನ್ನ ತಗೊಂಡ್ ಬಂದ್ರು ಸೊ ಯಾವ ತರ ನಮ್ಮ ಭಾರತ ದೇಶದ ಆಡಳಿತವನ್ನು ಅವ್ರು ನೋಡ್ಕೊಂಡು ಹೋದ್ರು ಅದರ ಪ್ರಯುಕ್ತವಾಗಿ ನಮ್ಮ ದೇಶದಲ್ಲಿ ಯಾವ ಯಾವ ಪ್ರಮುಖ ಹೋರಾಟಗಳು ನಡೆದ್ವು ಯಾವ ಹೋರಾಟಗಾರರು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ತಮ್ಮ ಜೀವವನ್ನ ಮುಡಿಪಾಗಿಟ್ರು ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಭಾರತ ಸಂವಿಧಾನ ಯಾವ್ತರ ರಚನೆ ಆಯ್ತು ಭಾರತ ಸಂವಿಧಾನ ಯಾವ್ತರ ರಚನೆ ಆಯ್ತು ಅದ್ರಲ್ಲಿ ಎಷ್ಟು ಸಮಿತಿಗಳು ಬರ್ತಾವ ಎಷ್ಟು ಕಾಲ ತಗಂತು ಅದ್ರಲ್ಲಿ ಏನೇನಿದೆ ಯಾವ ದೇಶಗಳಿಂದ ಏನೇನು ಎರವಲ್ ಮಾಡ್ಕೊಂಡಿದೀವಿ ಅನ್ನೋದನ್ನ ನಾವು ಡಿಸ್ಕಶನ್ ಮಾಡ್ತಾ ಹೋಗ್ತೀವಿ ಸೊ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ